ಓಕೆ ಫ್ರೆಂಡ್ಸ್, ಇವತ್ತು ಎಲ್ರಿಗೂ ಈ ಒಂದು ಜೂಮ್ ಸೆಷನ್ ಗೆ ಬಂದಿದ್ದೀರಾ. ಎಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಬಹುಶಃ ಇದರಲ್ಲಿ ನಾನು ಹಳಬ್ರನ್ನ ಇನ್ವೈಟ್ ಮಾಡ್ಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಅದರಿಂದ ಆದಷ್ಟು ಯಾರಾದ್ರೂ ಹಳಬ್ರು ಇನ್ನೂ ಇದ್ರ ಜೂಮ್ ಗೆ ಬರ್ಲಿಕ್ಕಿದ್ರೆ ಆದಷ್ಟು ಸ್ಪೀಡ್ ಆಗಿ ಬನ್ನಿ. ಯಾಕೆಂತ ಹೇಳಿದ್ರೆ ಇವತ್ತಿನ ವಿಚಾರ ನಿನ್ನೆ ವಿಘ್ನೇಶ್ ಸರ್ ಹೇಳಿದ್ರು, ಒಂದು ನೆಕ್ಸ್ಟ್ ಸಂಡೇ 3 ಗಂಟೆಗೆ ಸರಿಯಾಗಿ ಟೆಕ್ನಿಕಲ್ ಆಗಿ ಒಂದು ಇರತಕ್ಕಂಥ ಒಂದು ಪಾರ್ಟ್ ಅನ್ನ, ವೆರಿ ವೆರಿ ಇಂಪಾರ್ಟೆಂಟ್ ಇರತಕ್ಕಂಥ ಒಳ್ಳೆ ಒಂದು ಬೆನಿಫಿಟ್ ಇರತಕ್ಕಂಥ ಒಂದು ಪಾರ್ಟ್ ಅನ್ನ ನಾನು ತಿಳಿಸ್ಕೊಡ್ತೇನೆ ಅಂತ. ಆದ್ರೆ ಸಂಡೇ ತನಕ ನಾವು ಲೇಟ್ ಮಾಡೋದು ಬೇಡ, ಅಷ್ಟು ತನಕ ವೈಟ್ ಮಾಡೋದು ಬೇಡ. ಇವತ್ತಿನ ಒಂದು ಸಿಚುಯೇಷನ್ ಅಲ್ಲಿ ಇದು ಸ್ವಲ್ಪ ಸ್ಪೀಡ್ ಆಗಿ ಕೊಟ್ರೇನೆ ಇದರ ಬೆನಿಫಿಟ್ ಅನ್ನ ಎಲ್ಲರೂ ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಿನ್ನೆ ಹೇಳಿದ ಮಾತನ್ನ ಇವತ್ತಿನಲ್ಲೇ ಅದನ್ನ ಒಂದು ಪೂರ್ವ ತಯಾರಿ ಮಾಡ್ಕೊಂಡು ಇವತ್ತು ನಮ್ ಜೊತೆ ಈ ಒಂದು ಸೆಷನ್ ಅನ್ನ ಕೊಡ್ಲಿಕ್ಕಿದ್ದಾರೆ. ಅದರಿಂದ ಆದಷ್ಟು ವಿಚಾರ ಅಂದ್ರೆ ಇವತ್ತು ಮೈನ್ ಆಗಿ 2-3 ತಿಂಗಳ ಹಿಂದೆ ಯಾರೆಲ್ಲ ನಾವು ಬಿಸ್ನೆಸ್ ಒಳಗಡೆ ಬಂದಿದ್ದೇವೆ, ಬಿಸ್ನೆಸ್ ಒಳಗಡೆ ಬಂದ್ಬಿಟ್ಟು ಯಾರೆಲ್ಲ ಟ್ರೇಡ್ ಗೆ ಹಾಕಿದ್ದಾರೆ, ಆ ಟ್ರೇಡ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಡೌನ್ ಆಗಿದೆ. ಎಲ್ರಿಗೂ ಕೂಡ ಗೊತ್ತಿದೆ ನಿಮ್ಗೆ, ಮಾರ್ಕೆಟ್ ಡೌನ್ ಆಗುವಾಗ ಎಲ್ಲ ಕಾಯಿನ್, ಈಗ ಬಿಟ್ಕಾಯಿನ್ ಆವಾಗ 45-46-47 ಲಕ್ಷ ಇತ್ತು, ಇವಾಗ ಪ್ರೆಸೆಂಟ್ 30-31-32-33 ಲಕ್ಷ ಈ ತರ ಅಪ್ ಡೌನ್ ಆಗ್ತಾ ಇರ್ತದೆ. ಆದ್ರೆ ಅವಾಗ ಹಾಕಿದವ್ರದ್ದು ನಾರ್ಮಲ್ ಆಗಿ ಯಾವತ್ತರ ನಾವು ಫಿಕ್ಸೆಡ್ ಕಾಯಿನ್ ಬೈ ಮಾಡಿ ಇಟ್ರೆ ನಾವು ಎಕ್ಸ್ಚೇಂಜರ್ ಅಲ್ಲಿ, ಇವಾಗ ಅದರ ವ್ಯಾಲ್ಯೂ ಡೌನ್ ಆಗುತ್ತೆ. ಅದೇ ತರ ಇಲ್ಲಿ ಕೂಡ ಡೌನ್ ಆಗಿದೆ ಟ್ರೇಡಿಂಗ್ ಅಲ್ಲಿ. ಆದ್ರಿಂದ ಅವಾಗ ಯಾರಾದ್ರೂ ಫಂಡ್ ಹಾಕಿದ್ದವ್ರದ್ದು ವ್ಯಾಲ್ಯೂ ಇಲ್ಲಿ ಡೌನ್ ಆಗಿದೆ. ಅದರಿಂದ ಅಷ್ಟು ಮೇಲೆ ಆ ಒಂದು 45 ಲಕ್ಷ ತನಕ ಟಚ್ ಆಗದೆ ಇರೋದ್ರ ಆಗೋ ತನಕ ಅವರಿಗೆ ಇಲ್ಲಿ ಬೆನಿಫಿಟ್ ಇರಲ್ಲ. ಮತ್ತೆ ಬೆನಿಫಿಟ್ ಬೇಕು ಅಂತ ಹೇಳಿದ್ರೆ ಅವರು ಫಂಡ್ ಅನ್ನು ಆಡ್ ಮಾಡಿ ಕೊಡ್ಬೇಕು. ಕೆಲವು ಸಂದರ್ಭದಲ್ಲಿ ಎಲ್ಲರೂ ಕೂಡ ಫಂಡ್ ಆಡ್ ಮಾಡಿ ಕೊಡ್ಲಿಕ್ಕೆ ಹೋಗಲ್ಲ. ಫಂಡ್ ಸ್ವಲ್ಪ ಅವರ ಅಲ್ಲಿ ಅಮೌಂಟ್ ಇದ್ದವರು ಫಂಡ್ ಆಡ್ ಮಾಡಿ ಕೊಟ್ಟವ್ರಿಗೆ ಇವತ್ತು ಬರ್ತಾ ಇದೆ. ಆದ್ರೆ ಯಾರಿಗೆ ಫಂಡ್ ಆಡ್ ಮಾಡಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ ಇವತ್ತೊಂದು ಒಳ್ಳೆ ರೀತಿಯ ಒಂದು ಬೆನಿಫಿಟ್ ಅನ್ನ ಅಂದ್ರೆ ಸ್ಟೇಕಿಂಗ್ ನಲ್ಲಿ ಮಾಡ್ಲಿಕ್ಕೆ ಆಗುತ್ತೆ ಅಂತ ಸರ್ ತಿಳಿಸ್ಲಿಕ್ಕೊಳ್ಲಿಕ್ಕಿದ್ದಾರೆ. ಅದರಿಂದ ಸರಿಯಾಗಿ ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ನೀವು ಬಂದಿರತಕ್ಕಂಥ ಲೀಡರ್ಸ್ ಯಾರೆಲ್ಲ ಟ್ರೇಡ್ ಗೆ ಹಾಕಿದ್ದಾರೆ ಅವರೆಲ್ಲರೂ ಕೂಡ ಇರುವಂತದ್ದು ಅದೇ ಫೀಲ್ಡ್ ಅಲ್ಲಿ, ಅಂದ್ರೆ ಟ್ರೇಡಿಂಗ್ ನಂದು ಡೌನ್ ಆಗಿದೆ, ನಂಗೆ ಬರ್ತಾ ಇಲ್ಲ ಪ್ರಾಫಿಟ್, ನಂದು ಡೌನ್ ಆಗಿದೆ ನಂದು ಬರ್ತಾ ಇಲ್ಲ, ನಂದು ಯಾವಾಗ ಬರೋದು, ನಾಳೆ ಬರುವ ಸರ್, 2 ತಿಂಗಳು ಬಿಟ್ಟು ಬರ್ಬೋದಾ ಅಂದ್ರೆ ಇಲ್ಲಿ ಯಾವಾಗ ಬರ್ತದಂತ ಹೇಳಲಿಕ್ಕೆ ಆಗಲ್ಲ. ನಾಳೆನು ಬರ್ಲಿಕ್ಕೂ ಸಾಕು, 1 ತಿಂಗಳು ಬಿಟ್ಟು ಬರ್ಲಿಕ್ಕೂ ಸಾಕು, ಹೇಳಲಿಕ್ಕೆ ಆಗಲ್ಲ. ಇದು ನಮ್ಗೆ ಕ್ರಿಪ್ಟೋದಲ್ಲಿ ವಿಚಾರ ಗೊತ್ತಿರುವಂತದ್ದು. ಆದ್ರಿಂದ ಇವತ್ತು ಎಲ್ರು ಕೂಡ ಯಾರೆಲ್ಲ ಫಂಡ್ ಆಡ್ ಮಾಡಿದ್ರೆ ಅವರಿಗೆ ಯಾವಾಗ್ಲೂ ಮೀಟಿಂಗ್ ಅಟೆಂಡ್ ಆಗಲ್ಲ, ಅವ್ರ ಎಫಿಲೇಟ್ ಇನ್ಕಮ್ ಮಾಡಲ್ಲ, ಅಂತವರನ್ನ ಫೋನ್ ಮುಖಾಂತರವಾಗಿ ನೀವು ಇನ್ವೈಟ್ ಮಾಡಿ ಇದಕ್ಕೆ ಜಾಯಿನ್ ಮಾಡಿದ್ರೆ ಅವರಿಗೆ ಡೈರೆಕ್ಟ್ ಅವರಿಗೆ ವಿಚಾರ ಗೊತ್ತಾಗುತ್ತೆ. ಇಲ್ಲದಿದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಂಡು ನೀವು ಅವರಿಗೆ ನಾಳೆ ದಿವಸ ಹೇಳ್ಬೇಕಾಗುತ್ತೆ. ಆದ್ರಿಂದ ಎಲ್ರು ಕೂಡ ಇದನ್ನ ಕರೆಕ್ಟ್ ಆಗಿ ಈ ಒಂದು ಜೂಮ್ ಸೆಷನ್ ಮುಗಿಯೋ ತನಕನು ಕೂತ್ಕೊಂಡು ಇದನ್ನ ಕೇಳ್ಕೊಳ್ಳಿ. ನಾಳೆ ಫೀಲ್ಡ್ ಅಲ್ಲಿ ಹೋಗಿ ಇದನ್ನ ಹೇಳಿದಾಗ ಅವ್ರು ಕೂಡ ಅಲ್ಲಿ ಪಾಸಿಟಿವ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳುವ ವಿಚಾರವನ್ನ ತಿಳಿಸುತ್ತಾ ನಮ್ಮ ಗ್ರೇಟ್ ಲೀಡರ್ ಆಗಿರ್ತಕ್ಕಂಥ ನಮ್ಗೆಲ್ರಿಗೂ ಕೂಡ ಇವತ್ತು ಕ್ರಿಪ್ಟೋವನ್ನ ಅತಿ ಹೆಚ್ಚಿನ ಒಂದು ಮಾಹಿತಿ ಮಾರ್ಗದರ್ಶನವನ್ನು ಪ್ರತಿದಿನ ಮಾಡಿರ್ತಕ್ಕಂಥ ನಮ್ಮ ವಿಘ್ನೇಶ್ ಸರ್ ಅವರು ಇದ್ದಾರೆ. ಇದರ ಒಂದು ಟೆಕ್ನಿಕಲ್ ಪ್ರೋಗ್ರಾಮ್ ಅನ್ನು ನಡೆಸಿಕೊಡ್ಬೇಕು ಅಂತ ಅವರನ್ನ ನಾನು ಇನ್ವೈಟ್ ಮಾಡ್ತಿದ್ದೇನೆ ಸರ್. ಥ್ಯಾಂಕ್ ಯು ಸರ್, ಸತೀಶ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಸತೀಶ್ ಸರ್ ಅವರು ಹೇಳಿದಾಗೆ ಇವತ್ತು ನಾವು ಸ್ಪೆಷಲ್ ಆದಂತ ಒಂದು ಟೆಕ್ನಿಕಲ್ ಜೂಮ್ ಅನ್ನ ನಾವು ಕಂಡಕ್ಟ್ ಮಾಡ್ತಾ ಇರುವಂತದ್ದು ಇವತ್ತು ನಮ್ಮ ಯೂಸುವಲ್ ಆಗಿರುವಂತದ್ದು ಇಲ್ಲ. ಯಾಕೆಂತಂದ್ರೆ ಸೊ ಮಾರ್ಕೆಟು ಅಪ್ ಆಗೋದು ಡೌನ್ ಆಗೋದು ಇರುವಂತ ವಿಚಾರವೇ. ಯಾಕಂತಂದ್ರೆ ಮಾರ್ಕೆಟ್ ಅಲ್ಲಿ ನಾವು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಒಂದು ಲಾಸ್ಟ್ ಒಂದು 4 ಇಯರ್ಸ್ ಅಲ್ಲಿ ಒಳ್ಳೆ ಅಪ್ ಅಂಡ್ ಡೌನ್ ಅನ್ನು ನೋಡಿದ್ದೇವೆ, ಒಳ್ಳೆ ರಿಟರ್ನ್ಸ್ ಅನ್ನು ತಗೊಂಡಿದ್ದೇವೆ, ಎಲ್ಲದೂ ಆಗಿದೆ. ಬಟ್ ಇವಾಗ ಒಂದು ಈ ಸಲದಲ್ಲಿ ಒಂದು ಮಾರ್ಕೆಟ್ ಅಲ್ಲಿ ಏನಾಗಿದೆ ಕೇಳಿದ್ರೆ ಬೇರೆ ಬೇರೆ ಒಂದೊಂದು ರೀತಿಯಾದಂತಹ ನ್ಯೂಸ್ಗಳು ಅದನ್ನ ಸ್ವಲ್ಪ ಹೋಲ್ಡ್ ಮಾಡ್ತಾ ಇದೆ. ಹಾಗಾಗಿ ಏನಾಗಿದೆ ಕೇಳಿದ್ರೆ ನಾವು ರಾಯಲ್ ಕ್ಯೂ ಅನ್ನುವಂತ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಬಿನಾನ್ಸ್ ಅಲ್ಲಿ ನಾವು ಟ್ರೇಡ್ ಮಾಡ್ತಾ ಇದ್ದೀವಿ. ಬಟ್ ರಾಯಲ್ ಕ್ಯೂ ನಮ್ಮ ಪರವಾಗಿ ಕೆಲಸವನ್ನು ಮಾಡ್ಕೊಡುತ್ತೆ, ಅದು ಯಾವುದು ಎವರೇಜ್ ಸ್ಟ್ರಾಟಜಿಯಲ್ಲಿ ಕೆಲಸ ಮಾಡ್ಕೊಡ್ತಾ ಇದೆ. ಬಟ್ ಇಲ್ಲಿ ಏನಾಗಿದೆ ಕೇಳಿದ್ರೆ ನಮ್ಮ ಫಸ್ಟ್ ಈ ಒಂದು 4 ತಿಂಗಳನ್ನು 5 ತಿಂಗಳ ಹಿಂದೆ ಬಂದವರಿಗೆ ಏನಾಗಿದೆ ಕೇಳಿದ್ರೆ ಅವರಲ್ಲಿರುವಂತಹ ಫಂಡ್ ಅಲ್ಲಿ ಜಾಸ್ತಿ ಕ್ವೈನ್ ಅನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂತ ಇರಬಹುದು. ಇನ್ನೊಂದೇನು ಕೇಳಿದ್ರೆ ಮಾರ್ಕೆಟ್ 60,000 65,000 USDT ಅಲ್ಲಿ BTC ಇದ್ದಾಗ ಮಾರ್ಕೆಟ್ ಹೈ ಅಲ್ಲಿ ಇತ್ತು, ಹೈ ಅಲ್ಲಿ ಎಂಟ್ರಿ ಆದವರು ಇರಬಹುದು. ಸೊ ಅವರಿಗೆಲ್ಲರಿಗೂ ಸಹಿತ ಏನಾಗಿದೆಪ್ಪ ಕೇಳಿದ್ರೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಅವ್ರಿಗೆ ಬರುವಂತ ಒಂದು ಕೆಲವೊಂದಷ್ಟು ಏನು ಬೆನಿಫಿಟ್ ಬಂದಿದೆ. ಆದ್ರೆ ಇವಾಗ ಟ್ರೇಡ್ ಸ್ವಲ್ಪ ಅಲ್ಲಿ ಸ್ಟ್ರಕ್ ಹಾಕೊಂಡಿದೆ. ಬಟ್ ಇಲ್ಲಿವರೆಗೆ ಅವರದ್ದು ಏನು ಪ್ರಾಫಿಟಬಲ್ ಬರಬೇಕು, ಬರುವಲ್ಲಿವರಿಗೆ ಅವ್ರು ವೇಟ್ ಮಾಡಬೇಕು. ಸೊ ನಾವು ಏನು ಡೈಲಿ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೇವೆ, ಒಂದು ಮಿನಿಮಮ್ ಈ ಏನಂತ ಏನು ರಿಟರ್ನ್ಸ್ ಇದೆಯಲ್ಲ ಅದು 100% ಪ್ರತಿಯೊಬ್ಬರಿಗೂ ಬರುವಂತದ್ದು ಬರುತ್ತದೆ.
ಯಾಕಂತಂದ್ರೆ ಅದು ಬರ್ಲಿಕ್ಕೆ ಒಂದು ಅಂದ್ರೆ ಕೆಲವೊಬ್ಬರಿಗೆ 15 ದಿವಸ ಆಗ್ಬೋದು, ಕೆಲವೊಬ್ಬರಿಗೆ 1 ತಿಂಗಳಾಗ್ಬೋದು. ಸ್ವಲ್ಪ ಟೋಟಲ್ ಇದು ರಿಟರ್ನ್ ಬಂದು ನಮ್ಮ ನಮ್ಮ ಪ್ರಾಫಿಟ್ ಅನ್ನು ಕೊಡುವಂತ ವ್ಯವಸ್ಥೆಯನ್ನ ನಮಗೆ ಏನು ಕ್ರಿಪ್ಟೋ ಇಂಡಸ್ಟ್ರಿ ಮಾಡಿಕೊಡುತ್ತೆ, ಅಷ್ಟು ವಿಶ್ವಾಸ ನಮಗಿದೆ. ಅದು ಇವಾಗ ಬಂದವರಿಗೆ ಏನು, ಹೊಸಬರಿಗೆ ಏನಾಗಿದೆ ಬೇಕಾದ್ರೆ ಅವರಿಗೆ ಡೈಲಿ ಅವರಿಗೆ ಬೇಕಾಗುವಂತದ್ದು ಅಥವಾ ಏನ್ ನಾವು ಹೇಳ್ತಾ ಇದೀವಿ ಅದು ಒಳ್ಳೆ ಇನ್ಕಮ್, ಅವರು ಲೋದಲ್ಲಿ ಎಂಟ್ರಿ ಆಗಿದ್ದಾರೆ, ಹಾಗಾಗಿ ಅವರಿಗೆ ಇವತ್ತಿನ ಇದು ಏನು ಸಮಸ್ಯೆ ಆಗಲ್ಲ. ಇದು ಅವರಿಗೆ ಲಾಗು ಆಗುವಂತದ್ದಲ್ಲ, ಯಾಕಂತಂದ್ರೆ ಅಷ್ಟೆಲ್ಲ ರೀತಿಯಲ್ಲಿ ಅವರಿಗೆ ಸ್ಟ್ರಕ್ ಆಗಿಲ್ಲ, ಅವರದ್ದು ಟ್ರೇಡ್ ನಡೀತಾ ಇದೆ. ಮತ್ತೆ ಇವಾಗ ಏನಾಗಿದೆ ಬೇಕಾದ್ರೆ ಕರೆಕ್ಟ್ ಆದಂತ ಒಂದು ಅವರ ಇನ್ವೆಸ್ಟ್ಮೆಂಟ್ ಗೆ ತಕ್ಕಂತೆ ಅವರಿಗೆ ಕಾಯಿನ್ಸ್ ಗಳನ್ನ ಹಾಕೊಡುವಂತ ವ್ಯವಸ್ಥೆನ ನಮ್ದೆಲ್ಲ ಏನು ಲೀಡರ್ಸ್ ಗಳು ಮಾಡ್ತಾ ಇದ್ದಾರೆ. ಸೊ ಇನ್ನು ಬಿಟ್ವೀನ್ ಆಗಿರುವಂತದ್ದು ಏನು ಕೇಳಿದ್ರೆ, ಯಾರೋದು ಒಂದು 45%, 50%, 60%, 70% ಹೀಗೆ ಕಾಯಿನ್ ಇದೆ. ಬಟ್ ಅದು ರಿಟರ್ನ್ ಬರಬೇಕು ಅಂತ ಹೇಳಿದ್ರೆ ಒಂದು ಟೈಮ್ ತಗೊಳುತ್ತೆ. ಬಟ್ ಮಾರ್ಕೆಟ್ ಇಂದ ಹೊಂಟತು ಅಂತ ರಿಟರ್ನ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ, ಜರ್ನಿ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಒಳ್ಳೆ ಜರ್ನಿ ಏನು ಬರ್ಲಿಕ್ಕೆ ಅದು ನಮ್ಮ ನಮಗೆ ಲಾಭವನ್ನು ತಂದುಕೊಡುತ್ತೆ. ಅಲ್ಲಿವರೆಗಿನ ಟೈಮ್ ಅಲ್ಲಿ ನಮ್ಮದ ಹಣ ಏನು ಥ್ರೂ ರಾಯಲ್ ಕ್ಯೂ ಇದೆ, ಸ್ಟ್ರಕ್ ಹಾಕೊಂಡಿದೆ ಅಂತಂದ್ರೆ, ಬಿನಾನ್ಸ್ ಅಲ್ಲಿ ಒಂದು ಸ್ಟೇಕಿಂಗ್ ಮಾಡುವಂತ ಮುಖಾಂತರ ಅಲ್ಲಿ ನಮಗೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಗಳನ್ನ ಅರ್ನ್ ಮಾಡ್ಕೊಳ್ಲಿಕ್ಕೆ ಒಂದು ನಮಗೆ ಒಂದು ಅವಕಾಶ ಇದೆ. ಅದನ್ನ ನಾಡ್ದು ರವಿವಾರ ದಿವಸ ಹೇಳಬೇಕು ಅನ್ನುವಂಥದ್ದು ಒಂದು ನಮ್ಮ ಏನು ನನ್ನ ನಮ್ಮ ಇಂಟೆನ್ಷನ್ ಇತ್ತು. ಬಟ್ ಅಷ್ಟೆಲ್ಲ ಮುಂದುವರಿಗೆ ಹೋದಾಗ ಏನಾಗುತ್ತೆ ಬೇಕಾದ್ರೆ, ಕೆಲವು ಕಾಯಿನ್ಸ್ ಗಳಿಗೆ ಆ ಸ್ಟೇಕಿಂಗ್ ಗಳಿಗೆ ಅವ್ರಿಗೆ ಏನ್ ಬೇಕು, ಆ ಸ್ಟೇಕಿಂಗ್ ಬೇಕಾಗುವಂತದ್ದು ಕಾಯಿನ್ಸ್ ಗಳು ಬಂದ್ವು ಅಂತಂದ್ರೆ ಹೌದು ಅಲ್ಲಿ ಅಲ್ಲಿಗೆ ಅದು ಸ್ಟಾಪ್ ಮಾಡ್ತಾರೆ. ಹಾಗಾಗಿ ಇದನ್ನ ಮತ್ತು ಮೊದಲೇ ನಾವು ಇವರಿಗೆ ಎಲ್ಲರಿಗೂ ಕೊಡುವ ಅಂತ ಹೇಳಿ, ಸೊ ಇವತ್ತನ್ನ ನಾವೆಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿ ಇವತ್ತೇ ಅದನ್ನ ನಾವು ಪ್ರೀಪೋನ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ವೆಲ್ಕಮ್ ಅನ್ ಮಾಡ್ತಾ ಇದ್ದೇನೆ. ಯಾರ್ಯಾರು ಇವತ್ತಿದ್ರೋ ಇದನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳಿ, ನಿಮ್ಮ ಸರ್ಕಲ್ ದಲ್ಲಿ ಯಾರ್ಯಾರಿಗೆ ಈ ರೀತಿಯಾದಂತಹ ವ್ಯವಸ್ಥೆಗಳಾಗಿದೆ, ಅವ್ರಿಗೆ ಏನಾದ್ರು ಇಲ್ಲಿ ಸ್ಟ್ರಕ್ ಆಗಿರುವಂತ ವ್ಯವಸ್ಥೆ ಆಗಿದೆಯೋ, ಬರ್ಲಿಲ್ಲ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದವರಿಗೆ ಅವರಿಗೆ ಇದನ್ನ ಹೇಳ್ಕೊಡುವಂತ ವ್ಯವಸ್ಥೆ ಮಾಡಿ, ಅಥವಾ ನಿಮ್ಮನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದಾರೋ ಅವರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಮತ್ತೆ ಅವರನ್ನ ಅವರಿಂದ ಕ್ಲಾರಿಫಿಕೇಶನ್ ತಗೊಂಡು ಅವರೆಲ್ಲರಿಗೂ ಸಹಿತ ಈ ಬೆನಿಫಿಟ್ ಸಿಗುವಂಗ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ನಾನು ನಮ್ಮ ಈ ಸೆಷನ್ ನಿಮ್ಮನ್ನ ಸ್ಟಾರ್ಟ್ ಮಾಡುವಂತ ವ್ಯವಸ್ಥೆ ಮಾಡ್ತೇನೆ. ಸಂಜಯ್ ಸರ್, ಸಂಜಯ್ ಸರ್ ಶೇರ್ ಮಾಡ್ಬಿಡಿ. ಹಾ ನಾನು ಮಾಡ್ತೀನಿ, ನಾನು ಮಾಡ್ತೀನಿ ಸರ್. ಮಾಡಿ ಮಾಡಿ ಸರ್, ಮಾಡಿ ರಾಯಲ್ಕಿಗೆ ಹೋಗಿ. ಎಸ್ ಹೇಳಿ ಸರ್, ಏನ್ ಮಾಡ್ಬೇಕು ಸರ್? ಸರ್ ನೋಡಿ, ಈಗ ಅಲ್ಗೋ ಇದೆ, ಅನಂತರ ಏವನ್ ಇದೆ, ಅವ್ಯಾಕ್ಸ್ ಇದೆ. ಅವ್ಯಾಕ್ಸ್ ತೊಂದ್ರೆ ಇಲ್ಲ, ಅದು 19% ಬರುತ್ತೆ. ಎಚ್ ಬಿ ಆರ್ ಇದೆ, ಹಾಟ್ ಇದೆ. ಸರಿ, ಹೈಯೆಸ್ಟ್ ಜಾಸ್ತಿ ಯಾವ್ದಿದೆ ನೋಡಿ? ಎಷ್ಟು ಆರ್ ಎಸ್ ಆರ್ ಆರ್ ಎಸ್ ಆರ್ ಇದೆ ಅಂತ ನೋಡ್ಕೊ. ಐಒಟಿ ಎ ಐಒಟಿ 39, ಇದು 48 ಬಂದಿದೆ. ಆರ್ ಎಸ್ ಆರ್ ಆರ್ ಎಸ್ ಆರ್ 48 ಬಂದಿದೆ. ಆರ್ ಎಸ್ ಆರ್ ಇದೆಯಾ ನೋಡ್ಬಿಡು. ಆರ್ ಎಸ್ ಆರ್ ಇದನ್ನ ಮಿನಿಮೈಸ್ ಮಾಡಿ, ಬಿನಾನ್ಸ್ ಬನ್ನಿ ಸರ್. ಬಿನಾನ್ಸ್ ಇದನ್ನ ಮಿನಿಮೈಸ್ ಮಾಡಿ ಬಿನಾನ್ಸ್ ಬನ್ನಿ ಸರ್. ಇಲ್ಲಿ ಹೋಮ್ ಬನ್ನಿ, ಹೋಮು, ಹೋಮ್ ಅನ್ನು ಕ್ಲಿಕ್ ಮಾಡಿ. ಎಸ್, ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಸರ್. ಮೋರ್ ಮೋರ್ ಮೇಲೆ ಎಸ್. ಇಲ್ಲಿ ಸ್ಟೇಕಿಂಗ್ ನೋಡಿ, ಸೆಂಡು, ಆಟೋ ಇನ್ವೆಸ್ಟ್ಮೆಂಟು, ಸ್ವಾಪಿಂಗ್, ಸ್ಟೇಕಿಂಗ್ ನೆಕ್ಸ್ಟ್ ಮಾಡಿ. ಓಕೆ, ನೆಕ್ಸ್ಟ್. ಓಕೆ ಸರ್, ಅಲ್ಲಿ ಆರ್ ಎಸ್ ಆರ್ ಇದೆಯಲ್ಲ, ಆರ್ ಎಸ್ ಆರ್ ಸರ್ಚ್ ಮಾಡಿ. ಆರ್ ಎಸ್ ಆರ್ ಇದೆ ಅಂತ ನೋಡಿ. ಮೇಲ್ಗಡೆ ಸರ್ಚ್ ಅಲ್ಲಿ ಕ್ಲಿಕ್ ಮಾಡ್ಬಿಡಿ ಸರ್. ಸರ್ಚ್ ಅಲ್ಲ, ಆರ್ ಎಸ್ ಆರ್ ಅದಲ್ಲ. ಹಾಂ, ಸರ್ಚ್ ಅಲ್ಲಿ. ಹಾಂ, ಸರ್ಚ್ ಅಲ್ಲಿ ಆರ್ ಎಸ್ ಆರ್. ಆರ್ ಎಸ್ ಆರ್ ಆರ್ ಎಸ್ ಆರ್ ಬಂದಿಲ್ಲ ಸರ್. ಬಂದಿಲ್ಲ, ಅದಿಲ್ಲ, ಬಂದಿಲ್ಲ. ಬೇರೆ 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 ಯಾವ್ದು ಕೊಯನ್ ಇದೆ ನೋಡಿ? ಬೇರೆ ಆಲ್ಗೋ ಅಲ್ಫ್ ಅದೆಲ್ಲ ಇದೆ. ಇದೆ ಅವಾಕ್ಸ್ ಅಲ್ಲ, ಇದೆಯಲ್ಲ ಆಲ್ಗೋ ಇದೆ. ಅವಾಕ್ಸ್ ಇದೆ, ಆಲ್ಗೋ ಇದೆ. ಹೌದು, ಆಲ್ಗೋ ನಿಮ್ದು ಎಷ್ಟು ಇದೆ ನೋಡಿ? ಈಗ ಇಲ್ಲಿ ಎರಡು ಇದೆ ನೋಡಿ, ಒಂದು 90 ಡೇಸ್ ಇದಿಲ್ಲ. ನೋಡು ಆಲ್ಗೋ ಆಲ್ಗೋ ಎಷ್ಟು ಇದೆ ನೋಡಿ, ಮೈನಸ್ ಆಲ್ಗೋ ಎಷ್ಟು ಇದೆ? ಆಲ್ಗೋ 45 ಇದೆ, ಮಾಡ್ಬೋದು. ಹಾ, ಆಲ್ಗೋ ಮಾಡ್ಬೋದು ಸರ್, ಮಾಡ್ಬೋದು ಮಾಡ್ಬೋದು. ಈಗ ಆಲ್ಗೋ ಮೇಲೆ ಕ್ಲಿಕ್ ಮಾಡಿ ಸರ್. ಇಲ್ಲಿ ಆಲ್ಗೋ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫಾಸ್ ಮಾಡಿ, ಫಾಸ್ ಮಾಡ್ಬೇಕು ಇಲ್ಲಿ ನಮ್ದು ಏನು. ಹಾ, ಫಾಸ್ ಮಾಡ್ಬೇಕು. ಓಕೆ. ಹಾ, ಎಸ್, ಇವಾಗ ಮಿನಿಮೈಸ್ ಮಾಡಿ, ಇಲ್ಲಿ ಬನ್ನಿ ಸರ್ ಬಿನಾನ್ಸ್ ಗೆ. ಓಕೆ, ಬಿನಾನ್ಸ್ ಬನ್ನಿ. ಈಗ ಅಲ್ಲಿ 30 ಡೇಸ್ ಗೆ ಸ್ಟೇಕ್ ಇದ್ರ, ಸ್ಟಾರ್ಟ್ ನೌ ಮಾಡಿ ಸರ್. ಸ್ಟೇಕ್ ನೌ 30 ಡೇಸ್ ಸ್ಟೇಕ್ ನೌ. ಈಗಂದ್ರೆ ಒಂದು 2.5% ಇದೆ ಇದಕ್ಕೆ, ಇರ್ಲಿ ಎಷ್ಟಾದ್ರೂ ಬರುತ್ತೆ ನಮ್ಗೆ. ಸೊ ಇಲ್ಲಿ 30 ಡೇಸ್ ಇದೆ, ಮ್ಯಾಕ್ಸಿಮಮ್ ಮಾಡಿ ಸರ್. ಮ್ಯಾಕ್ಸಿಮಮ್ ಎಂಟರ್ ಅಮೌಂಟ್ ಕಾಣ್ತಾ ಇದೆಯಲ್ಲ, ಮ್ಯಾಕ್ಸ್ ಮ್ಯಾಕ್ಸ್ ಮಾಡಿ. ಮ್ಯಾಕ್ಸ್ ಆಯ್ತು, ಮ್ಯಾಕ್ಸ್ ಆಯ್ತಲ್ಲ. ಕೆಳಗಡೆಗೆ ಬಂದ್ಬಿಟ್ಟು ನೋಡಿ, ಈಗ ನಿಮ್ಗೆ ಈಗ ಎಸ್ಟಿಮೇಟೆಡ್ ಇಂಟ್ರೆಸ್ಟ್ ನಿಮ್ಗೆ ಎಷ್ಟು ಬರ್ತದೆ ಕೇಳಿದ್ರೆ,
8-9 ಇದು ಪ್ರತಿ ದಿವಸ ನಮ್ಮ ಅಕೌಂಟ್ ಗೆ ಆಡ್ ಆಗ್ತಾ ಇರುತ್ತೆ ಸರ್. ಓಕೆ ಓಕೆ ಅದಾಗಿಲ್ವಾ? ಓಕೆ ಇದು ಎವ್ರಿ ಡೇ ನಮ್ಗೆ ಆಡ್ ಆಗ್ತಾ ಇರುತ್ತೆ. ಸೊ ಇದು ಕನ್ಫರ್ಮ್ ಕೊಟ್ರಾಯ್ತು ಸರ್, ಕನ್ಫರ್ಮ್ ಕೊಡಿ ಸರ್. ಪರ್ ಡೇ ನಮ್ಗೆ ಬರ್ತಾ ಇರುತ್ತೆ ಪ್ರತಿ ದಿವಸ ಏನು ಸ್ಟೇಕಿಂಗ್ ಕೊಟ್ಟಿರೋದಕ್ಕೆ ಸ್ಟೇಕಿಂಗ್ ಏನ್ ಕೊಡ್ತೇನೆ ಇರ್ತಿರಲ್ಲ ಅದು ಪ್ರತಿ ದಿವಸ ಬರ್ತಾ ಇರುತ್ತೆ. ನಾವು ಒಂದ್ ಮಂತ್ ನಾವು ಇದಕ್ಕೆ ಸ್ಟೇಕಿಂಗ್ ಕೊಟ್ಟಿದ್ದೇವೆ. ಸೊ ಇದಕ್ಕೆ ಅದು ನಮಗೆ ಇಂಟ್ರೆಸ್ಟ್ ಕೊಡಿಸುವಂತ ವ್ಯವಸ್ಥೆ ಮಾಡ್ತಾ ಇದೆ. ಯಾಕಂತಂದ್ರೆ ಈಗ 45% ಇದೆ, 45% ರಿಟರ್ನ್ ಮಾರ್ಕೆಟ್ ಬರಬೇಕು ಅಂತ ಹೇಳಿದ್ರೆ ನಮ್ಗೆ ಒಂದ್ ಮಂತ್ ಬೇಕೇ ಬೇಕು. ಯಾಕಂತಂದ್ರೆ ಇವತ್ತಿನ ಯುದ್ಧ ಏನು ಯುಕ್ರೇನ್ ವಾರ್ಸ್ ಇವೆಲ್ಲ ಸ್ವಲ್ಪ ತಿಳಿ ಆಗ್ಬೇಕಲ್ಲ ಮಾರ್ಕೆಟ್ ಗೆ, ಅದಕ್ಕೆ ಪಾಸಿಟಿವ್ ಸೈನ್ಸ್ ಬಂದ ಮೇಲೆ ಫಾಸ್ಟ್ ಬರುತ್ತೆ. ನಮ್ಗೆ ಏನು 30-45% ಬರ್ಲಿಕ್ಕೆ ಒಂದ್ ಮಂತ್ ಒಂದೂವರೆ ಮಂತ್ ತಿಂಗಳ ಬೇಕೇ ಬೇಕು. ಮೇ ತನಕ ಕಾಯಿಲೆ ಬೇಕಂತ ಆಲ್ಮೋಸ್ಟ್ ಅನ್ನಿಸಿದೆ. ಆಲ್ಮೋಸ್ಟ್ ಬೇಕೇ ಬೇಕು. ಸೊ ಹಾಗಾಗಿ ಅದನ್ನ ನಾವು ಅಲ್ಲಿ ಬಂದಾಗ ಮತ್ತೆ ಅದನ್ನ ರೀಸ್ಟೇಕ್ ಮಾಡುವಂತ ವ್ಯವಸ್ಥೆ ಮಾಡಬಹುದು, ಅಥವಾ ಬಂದಿರೋ ಇಂಟ್ರೆಸ್ಟ್ ಅನ್ನ ಮತ್ತೆ ಕಾಂಪೌಂಡ್ ಆಗಿ ಮತ್ತೆ ರಿಪೀಟ್ ಹಾಕುವಂತ ವ್ಯವಸ್ಥೆ ಮಾಡಬಹುದು ಇಲ್ಲಿ. ಸೊ ಹಾಗಾಗಿ ಇದು ಗೋ ಟು ಸ್ಟೇಕಿಂಗ್ ಹೋಗಿ ಸರ್. ಮತ್ತೆ ಗೋ ಟು ಸ್ಟೇಕಿಂಗ್ ಕಾಣ್ತಾ ಇದೆ ನೋಡಿ ಲೆಫ್ಟ್ ಅಲ್ಲಿ. ಬೇರೆ ಕಾಯಿನ್ ಚೂಸ್ ಮಾಡಿ ಸರ್, ಒಂದೆರಡು ಕಾಯಿನ್ ಚೂಸ್ ಮಾಡಿ, ಮತ್ತೆ ಯಾವ್ದು ಕಾಯಿನ್ ಇದೆ ಅಂತ ನೋಡಿ. ಎಎನ್ ಕೊಡಿ ಸರ್, ಕೊಡಿ ಎಎನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಇದೆಯಾ ನೋಡಿ, ಮತ್ತೆ ಎಎನ್ ಇದೆಯಾ ನೋಡಿ, ಇವತ್ತು ಸ್ಟೇಕಿಂಗ್ ಇದೆಯಲ್ಲ, ಕನ್ಫರ್ಮ್ ಮಾಡಿ. ಎಸ್ ಇದೆ ಸರ್, ಇದೆ ಇದೆ, ತೊಂದ್ರೆ ಇಲ್ಲ. ಎಎನ್ ಎಎನ್ ಮಾಡಿ, ಮೇಲ್ಗಡೆ ಎಎನ್ ಮಾಡಿ, AION ಮೆಸೇಜ್. ಏನು ಇಲ್ವಾ ಅಂದ? ಇಲ್ಲ, ಮತ್ತೆ ಪಕ್ಕದಲ್ಲಿ ಇದೆ ಸರ್ ನೋಡಿ, ಅದು ಡೆಫಿ ಕಾಯಿನ್ ಅಂತ ನೋಡಿ, ಮತ್ತೆ ಬ್ಯಾಕ್ ಬನ್ನಿ ಸರ್. ಇಲ್ಲ ಸರ್, ಇದಿಲ್ಲ, ಏನಿಲ್ಲ. ಅದನ್ನ ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಮಾಡಿ, ಮೇಲ್ಗಡೆ ಅದನ್ನ ಕ್ಯಾನ್ಸಲ್ ಮಾಡಿ. ಇಲ್ಲಿ ಫಕ್ ಡೆಫಿ ಸ್ಟೇಕಿಂಗ್ ಅಂತ ಕಾಣ್ತಾ ಇದೆ ನೋಡಿ ಮೇಲ್ಗಡೆ ಇಲ್ಲಿ ಯಾವ್ದು ನೋಡ್ತೇನೆ, ಯಾವ್ದು ಇಷ್ಟೇ ಬರುತ್ತೆ ಅಂತ ಹೇಳಲ್ಲ, ಅವರು ಡೈಲಿ ಡೈಲಿ ಅಥವಾ ಎರಡು ದಿವಸಕ್ಕೆ ಒಂದ್ಸಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಐಒಟಿ ಇದೆ ನೋಡಿ, ಐಒಎಸ್ಟಿ ಇದೆ, ಸರ್ಚ್ ಮಾಡ್ತೀನಿ. ಬರ್ಬೋದು ಒಂದೆರಡು ಅಂದ್ರೆ ಬರ್ತದೆ. ಸ್ಟೇಕಿಂಗ್ ಅಲ್ಲೇ ಹುಡುಕ್ಬೇಕು ಯಾವ್ದು ಅಂದ್ರೆ ಆಟಮ್ ಐಒಎಸ್ಟಿ ಬಿಟಿಟಿಸಿ ನೋಡ್ತೀನಿ ಸರ್, ಈ ಕಡೆ ನೋಡ್ತೀನಿ. ಬಿಟಿಸಿ, ನನಗೆ ಬಿಟಿಸಿ ಒಳ್ಳೆ ಟ್ರೇಡ್ ಬರ್ತಾನೆ ಸರ್, ಸೂಪರ್ ಆಗಿ. ಡಿಒಟಿ ಇದೆಯಲ್ಲ ಸರ್ ಅಲ್ಲಿ, ನೋಡಲ್ಲ ನಾನು, ನೋಡಿ ಬಿಟಿಸಿ ನೋಡಿ ಒಳ್ಳೆ ಟ್ರೇಡ್ ಆಗ್ತದೆ, ಒಳ್ಳೆ ಸೂಪರ್. ಬಿಟಿಸಿ ಸರ್, ಬಿಟಿಸಿ ಇಥೇರಿಯಂ ಎಲ್ಲ ಇದೆಯಲ್ಲ, ಒಳ್ಳೆ ಟ್ರೇಡ್ ಆಗ್ತಾ ಇದೆ ಈಗ. ಶಿಬ್ ಮ್ಯಾಟಿಕ್ ಎಲ್ಲ ಒಳ್ಳೆ ಹಾಕ್ತಾನ್ರು. ನಾನೀಗ ಎರಡೇ ಕಾಯಿನ್ ಮಾತ್ರ, ಶಿಬ್ ಮಾತ್ರ, ಬಿಟಿಸಿ ಮಾತ್ರ ಎವ್ರಿ ಡೇ ಟ್ರೇಡ್ ಹಾಕೋದು, ಬೇರೆ ಎಲ್ಲ ಪೌಸ್ ಮಾಡಿಟ್ಟಿದ್ದೀನಿ. ಡೋಟ್ ಕೊಡ್ಬೋದಾ ಅಂದ್ರೆ ಡಾಟ್ ಇದೆ ಸರ್, ಯಾವ್ದು ಡಾಟ್? ಹೌದು
ಡೋಟ್ ಅಲ್ಲಿ ಡೋಟ್ ಕೊಡುವ, ಡೋಟ್ ಇದೆ ಸರ್, ಡೋಟ್ ಇದೆ ನೋಡಿ, ಮತ್ತೊಮ್ಮೆ ಮಾಡಿ ಅಲ್ಲಿ ಹೋಗಿ ನೋಡಿ ಒಂದ್ಸಲ ನೋಡಿ, ಮೇಲ್ಗಡೆ ಸರ್ಚ್ ಅಲ್ಲಿ ಡೋಟ್ ಅಂತ ಮಾಡಿಬಿಡಿ. ಹಾ ಇದೆ, ಡೋಟ್ ಇದೆ. ಹಾ ಡೋಟ್ ತಗೊಳ್ಳಿ. ಅಲ್ಲಿ ಪೌಸ್ ಮಾಡ್ತೀನಿ ನಾನು. 120 ಡೇಸ್ ಮಾತ್ರ ಇದೆ ಸರ್ ಅದು. ಓಕೆ, ನಾ ಪ್ರಾಬ್ಲಮ್. ನೋಡಿ 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 ಒಂದ್ಸಲಿ ಒಂದ್ಸಲಿ ನೋಡಿ ಎಷ್ಟಿದೆ ನೋಡಿ ಸರ್ ಅದು. 120 ಡಾಟ್ ಡೇಸ್. 120 ಡೇಟ್ ಮಾತ್ರ ಇದೆ ನೋಡಿ. 120 ಡೇಸ್ ಇದ್ರೆ ಬೇಡ, ಅಂದ್ರೆ 4 ಮಂತ್ಸ್ ಕಾಯ್ಬೇಕಲ್ಲ. 4 ಮಂತ್ಸ್ ಕಾಯ್ಬೇಕು. ಬೇಡ ಬೇಡ, ಇಲ್ಲಂತಂದ್ರೆ ಅದು ಅಲ್ಲ, ಈಗ ಯಾಕಂದ್ರೆ ಸಪೋಸ್ ನಮ್ಗೆ ಈಗ ನಾವು ಕೊಟ್ರೆ ಎನಿ ಟೈಮ್ ವಿತ್ಡ್ರಾ ಮಾಡಬಹುದು. ಆಗಲ್ಲ, ಅಲ್ಲ ವಿತ್ಡ್ರಾ ಮಾಡಬಹುದು, ಬಟ್ ನಮ್ಗೆ ಅದು ಇಂಟ್ರೆಸ್ಟ್ ಸಿಗಲ್ಲ ಸರ್. ಪ್ರಾಫಿಟ್ ಕೊಡೋದಿಲ್ಲ ಅವರು. ಪ್ರಾಫಿಟ್ ಕೊಡೋದಿಲ್ಲ, ಪ್ರಾಫಿಟ್ ಕೊಡೋದಿಲ್ಲ. ಓಕೆ ಓಕೆ ಓಕೆ. ಈಗ ಅದು ಡಾಟ್ ನಿಮ್ಗೆ ಅಷ್ಟೇ ಬರೀ 20% ಮಾತ್ರ ಇದೆಯಲ್ಲ, ಹೌದು 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 ಹೌದು. ಅದು ಮತ್ತೆ ನಾಳೆ ಮತ್ತೆ ಬರ್ಬೋದು ಸರ್. ಇದೇನಿದೆಯಲ್ಲ ಸ್ವಲ್ಪ ನಾವು ಚೆಕ್ ಮಾಡ್ತಾ ಇರ್ಬೋದು, ಬಿಟ್ರೆ ಬಂದ್ರೆ ನಾಳೆ ಮತ್ತೆ ಅದು 1 ಮಂತ್ ಇಂದು ಆಕ್ಟಿವೇಟ್ ಆದ್ರೂ ಆಗ್ಬೋದು. ಬಿಟಿಟಿಸಿ ಉಂಟಾ? ಬಿಟಿಟಿ ಇಲ್ಲ, ಉಂಟಾ? ಬಿಟಿಟಿಸಿ ಇಲ್ಲ, ಬಿಟಿಟಿಸಿ ಇಲ್ಲ. ಅದು ನಾನು ಅವತ್ತು ನಾನು ತೆಗೆದು ಬಿಟ್ಟೆ, ಅವತ್ತು ಇದಾಗ್ತಿತ್ತಲ್ಲ, ನಾನು ಅಲ್ಲ ವಿಡ್ರಾ ಸರ್, ಆಗಲ್ಲ ಮಾಡಬೇಕು. ನಿಮ್ದಲ್ಲಿ ಅಲ್ಲ ಇದ್ರಲ್ಲಿ ವಿಡ್ರಾವಲ್ ಮಾಡಿದ್ರ? ವಿಡ್ರಾ ಮಾಡ್ಬಿಟ್ಟು ನಾನು ಅಂದ್ರೆ ಚೇಂಜ್ BNB ಕನ್ವರ್ಟ್ ಮಾಡ್ಬಿಟ್ಟೆ. ಓಕೆ 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 ಓಕೆ. ಓಕೆ ಸರ್. ಎಸ್ ಇದೊಂದು ಇದಾಯ್ತು. ಮತ್ತೊಬ್ಬರು ಈಗ ಮತ್ತೊಂದು ನೋಡ್ಬೋದು. ಒಂದ್ ನಿಮಿಷ ನೋಡ್ತೇನೆ. ಅವ್ಯಾಕ್ಸ್ ಇದೆ ಸರ್, ಅವ್ಯಾಕ್ಸ್ ಇದೆ. ಅವ್ಯಾಕ್ಸ್ ಮಾಡಿ, ಅವ್ಯಾಕ್ಸ್ ಇದೆ ಸರ್, 30 ಡೇಸ್ ಇದೆ. ಅವಾಕ್ಸ್ ಅನ್ನೋದು ಅದು 19% ಅಷ್ಟೇ ಇದೆ. ಅದು ನೋಡ್ತೀನಿ ನಾನು. 19% ಅಷ್ಟೇ ಇದೆ. ಬೇಡ ನೋಡಿ, ನಮಗೆ ತೋರಿಸ್ಲಿಕ್ಕೆಲ್ಲ ತೊಂದರೆ ಇಲ್ಲ. ಅವಾಕ್ಸ್ ಅವ್ಯಾಕ್ಸ್ ಸಿಕ್ಕಿತ್ತು. ಎಸ್, 30 ಡೇಸ್. ಇದು 30 ಡೇಸ್. 30 ಡೇಸ್ ಹಾಕೊಳ್ಳಿ, 30 ಡೇಸ್ ಕೊಡಿ, ತೊಂದ್ರೆ ಇಲ್ಲ. ಆ ಕೆಳಗಡೆಗೆ ಬಂದು ಮ್ಯಾಕ್ಸ್ ಮ್ಯಾಕ್ಸ್ ಮಾಡಿ ಸರ್, ಮ್ಯಾಕ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಮಾಡಿ, ಎಂಟರ್ ಅಮೌಂಟ್ ಮ್ಯಾಕ್ಸ್ ಮಾಡಿ. ಎಸ್ ಕನ್ಫರ್ಮ್ ಕೊಡಿ ಸರ್. ಆಯ್ತು. ಎಸ್ ಓಕೆ ಸರ್, ಓಕೆ. ಸೊ ಈ ತರ ನೋಡಿ ಎಲ್ಲರೂ ಕೊಟ್ರೆ ಅವರವರ ಕಾಯಿನ್ ಇಲ್ಲಿಗೆ ಯಾವ್ದು ಸ್ಟೇಕ್ ನೋಡ್ತಾ, 1 ತಿಂಗಳ ಇಲ್ಲ 2 ತಿಂಗಳ ಮ್ಯಾಕ್ಸ್, ಅದಕ್ಕಿಂತ ಜಾಸ್ತಿ ಕೊಡಬಾರ್ದಲ್ಲ. ಅದಕ್ಕಿಂತ ಜಾಸ್ತಿ ಕೊಡಬಾರ್ದು ಸರ್. ಮ್ಯಾಕ್ಸಿಮಮ್ 2 ಮಂತ್ಸ್ ಕೊಡ್ಬೇಕು, ಅದಕ್ಕಿಂತ ಜಾಸ್ತಿ ಹೋಗಬಾರ್ದು. ಇನ್ನೊಂದು ಇನ್ನೊಂದು ಬೇರೆ ನಮ್ದು ಬೇರೆ ಯಾವ್ದಾದ್ರು ಕಾಯಿನ್ ಇದ್ರೆ, ಸೊ ಇಲ್ಲೇ ನಾವು ತಗೊಂಡಿದೀವಿ ಅಂತಂದ್ರೆ ಅದನ್ನ ಕೊಡ್ಬೋದು ಅಲ್ಲಿ. ಓಕೆ ಓಕೆ ಸರ್. ಎಸ್, ಈಗ ಮತ್ತೊಂದು ಎರಡು ಮೂರು ಜನ ಡ್ರೋನ್ ಅಂತ, ಡ್ರೋನ್ ನನ್ನ ಹತ್ರ ನನ್ನ ಇದರಲ್ಲಿ ಉಂಡಲ್ಲ ಮಾಡಿ ಸರ್. ಸಪ್ರೇಟ್ ಇದೆಯಾ? ಸಪರೇಟ್ ಸಪರೇಟ್ ಸ್ವಲ್ಪ ಏನಿದೆ ಕೊಡಿ ಕೊಡಿ, ಸಪರೇಟ್ ಇದೆ ಅಂತ ಕೊಡಿ. ಎಷ್ಟು ಇದೆ ನೋಡಿ, ಮ್ಯಾಕ್ಸಿಮಮ್ ಮಾಡಿ, ಮ್ಯಾಕ್ಸಿಮಮ್ ಮಾಡಿ, ಅದನ್ನ ಮ್ಯಾಕ್ಸಿಮಮ್ ಕೊಡಿ ಸರ್, ಮ್ಯಾಕ್ಸಿಮಮ್ ಕೊಡಿ. 30 ಡೇಸ್ ಕೊಡ್ಬೇಡಿ ಸರ್, 120 ಡೇಸ್ ಕೊಡಿ ಸರ್. ಇದಾ? 120 ಡೇಸ್ ಕೊಡಿ. ಮ್ಯಾಕ್ಸ್ ಓಕೆ ಕೊಟ್ಟೆ. ಕೊಡಿ, ಈಗ ಈಗ ಕನ್ಫರ್ಮ್ ಕೊಡ್ತೀನಿ. ಕನ್ಫರ್ಮ್ ಕೊಡಿ. ಎಕ್ಸ್ಟ್ರಾ ನಿಮ್ಗೆ ಬರುತ್ತೆ ನೋಡಿ, 7 ಪಾಯಿಂಟ್ ಸಮಥಿಂಗ್ ಬರುವಂತದ್ದು ತೋರಿಸ್ತಾ ಇದೆ ಅದು. ಹೌದು ಹೌದು ಹೌದು, ಅಷ್ಟು ಆಗುತ್ತೆ. ಓಕೆ ಸರ್, ಓಕೆ ಓಕೆ. ನನ್ನ ಶಿಬಾ ಬಂದ್ಬಿಡಿ, ನಂದು ಸ್ವಲ್ಪ ಟ್ರಾನ್ಸ್ ಶಿಬಾದಲ್ಲಿ ಹೈಯೆಸ್ಟ್ ಇದೆ. ಶಿಬಾ ಹಾಕಿ ಸರ್, ಶಿಬಾ ಹಾಕಿ, ಶಿಬಾ ಕೊಡ್ತಾ ಇದೆ ಡೈಲಿ. ನಂದು ಬೇರೆ ಏನೇನ ಸರ್ಕಸ್ ನಡೀತು ಅದರಲ್ಲಿ. ಹೌದೌದು ಹೌದೌದು, ಶಿಬಾದಲ್ಲಿ 10 ಡೇಸ್ ಗೆ 10 ಡೇಸ್ ಇದೆ ನೋಡಿ, ಶಿಬಾದ್ದು 10 ಡೇಸ್ ಇದೆ ಇವತ್ತು. 10 ಡೇಸ್ ಆಗ್ಬಹುದು. 10 ಡೇಸ್ ಅಲ್ಲಿ ಸ್ವಲ್ಪ ಹಾಕ್ಬಹುದು ನೀವು, ಎಷ್ಟು ಸ್ವಲ್ಪ ಎಷ್ಟು ಅಲ್ಲ, ಶಿಬಾ 10 ಡೇಸ್ ಆದ್ರೆ ಫುಲ್ ಆಗ್ತದೆ, ತೊಂದ್ರೆ ಇಲ್ಲ. ಫುಲ್ ಹಾಕ್ಬಿಡಿ ಸರ್, ನೀವು ಮಾಡ್ತಾ ಇದ್ದೀರಲ್ಲ ಸರ್, ಅಲ್ಲಿ ಮತ್ತೆ ಪಾಸ್ ಮಾಡ್ಬೇಕಲ್ಲ ಸರ್. ಇಲ್ಲಿ 120 ಡೇಸ್ ಇದೆ ಸರ್. 10 ಡೇಸ್ ಇಲ್ಲ, ಇಲ್ಲ 10 ಡೇಸ್ ಇದೆ, 10 ಡೇಸ್ ಇದೆ ನೋಡಿ. ನಾನು ಕೊಡ್ತೀನಿ ಕೊಡ್ತೀನಿ. ಕೊಡ್ತೀರಾ? ಓಕೆ. ಶಿಬಾ ಬಂದು ಅದರಲ್ಲಿ 50% ಅಷ್ಟೇ ಮಾಡಿ, 50% ಅಷ್ಟೇ ಮಾಡಿ ಬೇಕಾದ್ರೆ. ಅಲ್ಲ ನನ್ನ ಹತ್ರ ಇದೆಲ್ಲ ತುಂಬಾ ಇದೆ ಸರ್. ಓಕೆ 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 ಓಕೆ. ಇಲ್ಲಿ ಬಂದ್ಬಿಟ್ಟು ಒಂದು ಕೋಡ್ ನನ್ನ ಹತ್ರ ಆಲ್ಮೋಸ್ಟ್ 16 ಕ್ರೋರ್ 14 ಕ್ರೋರ್ ಇದೆ. ಎಲ್ಲಿ ಇದ್ರೊಳಗೆ ಇದೆಯಾ ಅದು? ನನ್ನ ಆ ಕಡೆ ಇದೆ ಸರ್, ಬಿನಾನ್ಸ್ ಅಲ್ಲಿ ಇದೆ. ಅಲ್ಲಿ ಬಿನಾನ್ಸ್ ಅಲ್ಲಿ ಇದ್ರೆ ನೀವು ಅಲ್ಲಿ ಎಷ್ಟು ಬೇಕು ಅಂತ ಹೇಳಿಲ್ಲ ಅಲ್ಲ, ಇಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕಲ್ಲ ನೀವು. ಶಿಬ್ ಅರ್ಧ ಕೊಡಬಹುದಲ್ಲ, ಅರ್ಧ ಕೊಡಬಹುದಲ್ಲ. ಶಿಬ್ ಹೌದು, ಶಿಬ್ ಸ್ಟೇಕ್ ಮೇಲೆ, ಸ್ಟೇಕ್ ಮೇಲೆ ಕ್ಲಿಕ್ ಮಾಡಿ, ಸ್ಟೇಕ್ ನೋ ಮಾಡಿ. 10 ಡೇಸ್ ಟೆನ್ ಡೇಸ್ಗೆ ಕೊಡಿ. ಈಗ ನಾನು ಮ್ಯಾಕ್ಸಿಮಮ್ ಹೊಡೆದ ನೋಡಿ ಇಷ್ಟು ಬರುತ್ತೆ. ಮ್ಯಾಕ್ಸಿಮಮ್ ಬೇಡ, ಮ್ಯಾಕ್ಸಿಮಮ್ ಅದ್ರ ಹೋದ್ರೆ 70 ಇದೆಯಲ್ಲ ಅಲ್ಲಿ. ಎಷ್ಟಿದೆ ಬಿಡಿ, ಹತ್ತು ಅಷ್ಟೇ ಕೊಡುದು ಸರ್. ನಿಮ್ಮ ಹತ್ರ ನಿಮ್ಮ 14 ಕ್ರೋರ್ ಇದೆ, 7 ಕ್ರೋರ್ ಮಾತ್ರ ಬರುತ್ತೆ ಸರ್, 70 ಲ್ಯಾಕ್ ಮಾತ್ರ ಬರುತ್ತೆ. 70 ಲ್ಯಾಕ್ ಮಾತ್ರ ಬರುತ್ತೆ. ಹಾಗಾದ್ರೆ ಕೊಡ್ಬೋದಲ್ಲ, 70 ಕೊಡ್ಬೋದು ಸರ್. ಕೊಡ್ಬೋದು ಸರ್, ಕೊಡ್ಬೋದು ಕೊಡ್ಬೋದು ಸರ್, ಕೊಡ್ಬೋದು. ಓಕೆ, ಅದು ಕೊಡ್ತೀನಿ. ಎಸ್ ಎಸ್.
ತುಂಬಾ ಓಲ್ಡ್ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 3 months 4 months ಬ್ಯಾಕ್ ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ನಲ್ಲಿ ಒಳ್ಳೆ ರಿಟರ್ನ್ಸ್ ಅಂತ ತಗೊಂಡ್ವಿ. ಇನ್ ಬಿಟ್ವೀನ್ ಮಾರ್ಕೆಟ್ ನಾವು ಸ್ಟಾರ್ಟ್ ಮಾಡಿದಾಗ ಮಾರ್ಕೆಟ್ ಸ್ವಲ್ಪ ಡೌನ್ ಅಲ್ಲಿ ಇತ್ತು. ಅದಾದ ನಂತರ ಮಾರ್ಕೆಟ್ ಸ್ವಲ್ಪ ಅಪೋರ್ ಟ್ರೆಂಡ್ ಗೆ ಹೋಗ್ತಾ ಹೋಯ್ತು. ಅಪೋರ್ ಟ್ರೆಂಡ್ ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ ನಾವು ಕಂಟಿನ್ಯೂಸ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ತಗೊಳ್ತಾ ಬಂದ್ವಿ. ಇನ್ ಬಿಟ್ವೀನ್ ಏನಾಯ್ತು, ಮಾರ್ಕೆಟ್ ಒಂದ್ ಅಂತ ರೀಚ್ ಆದಾಗ ಅಪ್ರಾಕ್ಸಿಮೇಟ್ಲಿ ನಾವು ಬಿಟ್ ಕಾಯಿನ್ ಅನ್ನ ಹೇಳೋದಾದ್ರೆ 65,000 69,000 USDT ವರೆಗೆ ನಾವು ನೋಡಿದ್ವಿ. 69,500 USDT. ಸೊ ಅಲ್ಲಿಗೆ ಪ್ರೈಸ್ ರೀಚ್ ಆಗಿದ್ದು. ಸ್ಲೋಲಿ ಅಲ್ಲಿಂದ ಸಿಚುವೇಶನ್ ತಕ್ಕಂತೆನೆ ಮಾರ್ಕೆಟ್ ಅಂದ್ಮೇಲೆ ಕ್ವೈಟ್ ನಾರ್ಮಲ್ ಅಪ್ಸ್ ಅಂಡ್ ಡೌನ್ಸ್ ಇರೋದೇನೆ, ಡೌನ್ ಆಗ್ತಾ ಬಂತು. ಇಲ್ಲಿ ಎರಡು ಆಪ್ಷನ್ಸ್ ಇತ್ತು ನಮ್ ಕಡೆ. ಒಂದು ಆಪ್ಷನ್ ಏನಂತಂದ್ರೆ ನಾವು ಅಗೇನ್ ನಮ್ಮ ಅಮೌಂಟ್ ಅನ್ನ ನಾವು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡ್ಬಿಟ್ಟು ನಾವು ಅದನ್ನ ಅವರೇಜ್ ಮಾಡ್ಕೊಳ್ಳೋದು. ಇದರ ಹೊರತಾಗಿ ನಮ್ಗೆ ಇದ್ದಂತ ಆಪ್ಷನ್ ಮತ್ತೊಂದಿತ್ತು, ಬಟ್ ನಾವು ಅದ್ರ ಬಗ್ಗೆ ಅಷ್ಟೊಂದು ಆ ಟೈಮ್ ನಲ್ಲಿ ಕಾನ್ಸಂಟ್ರೇಟ್ ಮಾಡಿರ್ಲೂ ಇಲ್ಲ. ಆಪ್ಷನ್ ಬಗ್ಗೆ ಇವತ್ತು ತಿಳ್ಕೊತಾ ಇದ್ದೀವಿ. ಇದನ್ನ ಯಾಕೆ ಇವತ್ತು ಇಂಪಾರ್ಟೆಂಟ್ ನಾವು ಹೈಲೈಟ್ ಮಾಡಿ ಯಾಕೆ ಇದನ್ನ ಡಿಸ್ಕಷನ್ ಮಾಡ್ತಾ ಇದೀವಿ ಅಂತಂದ್ರೆ, ಬಹಳಷ್ಟು ಜನರ ಅಕೌಂಟ್ ಅಲ್ಲಿ ಈ ತರದಲ್ಲಿ ಹೋಲ್ಡ್ ಆಗಿರೋದಿದೆ. ಬಹಳಷ್ಟು ಜನ ನಾವು ಮಾರ್ಕೆಟ್ ನಲ್ಲಿ ಹೋದಾಗ ಕ್ವಶನ್ ಮಾಡ್ತಾ ಇರ್ತಾರೆ, ಇದನ್ನ ಏನ್ ಮಾಡೋದು, ಹೇಗ್ ಮಾಡೋದು, ಹೇಗ್ ವಿಡ್ರಾವಲ್ ಮಾಡೋದು ಅಂತ. ಈಗ ಅವ್ರ ಹತ್ರ ಇರುವಂತ ಏನು ಹೋಲ್ಡ್ ಆಗಿರುವಂತ ಕ್ರಿಪ್ಟೋಸ್ ಏನಿದೆ, ಯಾವುದೇ ಕ್ರಿಪ್ಟೋ ಹೋಲ್ಡ್ ಆಗಿರ್ಬೋದು, ತುಂಬಾ ಲಾಸ್ ಅಲ್ಲಿ ಇರುವಂತದ್ದು. ಇದು ಯಾವಾಗ ಮೇಲ್ಗಡೆ ಬರುತ್ತೆ ಅಂತ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಈಗ ಇರೋ ಪೊಸಿಷನ್ ಅಲ್ಲಿ ನಾವು ಇದರಿಂದ ಏನು ಎಕ್ಸ್ಟ್ರಾ ಬೆನಿಫಿಟ್ ಅನ್ನ ಏನ್ ಮಾಡ್ಕೋಬಹುದು ಅನ್ನೋವಂಥದ್ದು, ದಟ್ ಈಸ್ ಸ್ಟೇಕಿಂಗ್. ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಸ್ಟೇಕಿಂಗ್ ಬಗ್ಗೆ. ಫ್ರೆಂಡ್ಸ್, ಅದ್ರದ್ದು ಹೇಗ್ ಮಾಡೋದು ಅನ್ನೋದನ್ನ ಆಕ್ಚುಲಿ ಲೈವ್ ಅಲ್ಲಿ ಇದು ಡಿಸ್ಕಷನ್ಸ್ ಹೋಗ್ತಾ ಇದೆ. ಸೊ ಮೆನಿ ಪೀಪಲ್ ಆಸ್ಕಿಂಗ್ ದ ಕ್ವಶನ್ಸ್ ಆನ್ ದಿಸ್. ಪ್ಲೀಸ್ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಸರ್. ಕಂಟಿನ್ಯೂ ಮಾಡಿ ಸರ್ ಪ್ಲೀಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಇವಾಗ ವಸರೆಕ್ಸ್ ಅಂತ ತೋರಿಸೋ. ವಸರೆಕ್ಸ್ ಬಂದಿದೆ ರಘುನಾಥ್ ಅವರೇ, ನೀವು ಸ್ಕ್ರೀನ್ ಶೇರ್ ಮಾಡಿ ಸರ್. ಸರ್ ಇವಾಗ ನಿಮ್ದು ರಾಯಲ್ಕಿ ಓಪನ್ ಮಾಡಿ. ಐಸಿಪಿ ಇದೆ. ಓಕೆ, ಕೆಳಗಡೆ ಬನ್ನಿ. ಏನು ಕೆಳಗಡೆ ಬನ್ನಿ ಸರ್. ಎಷ್ಟು ಕೊಯಿನ್ ಇದೆ ಸರ್? ಸರ್ ಈಗ ಒಂದ್ ಕೆಲಸ ಮಾಡಿ, ಐಸಿಪಿ ಮೇಲೆ ಕ್ಲಿಕ್ ಮಾಡಿ ಸರ್. ಐಸಿಪಿ ಫಸ್ಟ್ ಐಸಿಪಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಲ ಮಾಡಿ ಸರ್. ಐಸಿಪಿ ಮೇಲೆ ಕ್ಲಿಕ್ ಮಾಡಿ ಸರ್. ಫಾಸ್ ಮಾಡಿ ಸರ್, ಕೆಳಗಡೆ ಫಾಸ್ ಮಾಡಿ. ಫಾಸ್ ಕಾಣ್ತಾ ಇದೆ ನೋಡಿ, ಫಾಸ್ ಮಾಡಿ. ಕನ್ಫರ್ಮ್ ಮಾಡಿ ಸರ್. ಇದನ್ನ ಮಿನಿಮೈಸ್ ಮಾಡಿಬಿಟ್ಟು ಇದು ಬನ್ನಿ ಸರ್, ಯಾವ್ದು ಬಿನಾನ್ಸ್ ಬನ್ನಿ. ಬಿನಾನ್ಸ್ ಸರ್ ಅಂದ್ರೆ ಇದು ಮಾಡಿಸೋದು ಏನು ಕೇಳಿದ್ರೆ ಸರ್, ನಮಗೆ ರಿಟರ್ನ್ಸ್ ಕೊಡುವಂತದ್ದು ಬಂದೇ ಬರುತ್ತೆ. ಒಂದು ಒಂದ್ ಮಂತ್ ಇರ್ಬೋದು, ಟೂ ಮಂತ್ಸ್ ವೇಟ್ ಮಾಡಿದ್ರು ಸಹಿತ ನಾವು ವೇಟ್ ಮಾಡ್ತಾ ಇದೀವಿ ಥ್ರೂ ರಾಯಲ್ ಕ್ಯೂ ಇರೋದ್ರಿಂದ. ನಾವು ಏನು ಕ್ವಾಂಟಿಟೇಟಿವ್ ಸ್ಟ್ರಾಟಜಿ ಅಲ್ಲಿ ಇರೋದ್ರಿಂದ ನಮಗೆ ಪ್ರಾಫಿಟ್ ಬಂದೇ ಬರುತ್ತೆ. ಬಟ್ ಇನ್ನು ಎಕ್ಸ್ಟ್ರಾ ಬೆನಿಫಿಟ್ ಅನ್ನ, ಇವಾಗ ನಮ್ಮ ಹತ್ರ ಹಣ ಮತ್ತೆ ಎಕ್ಸ್ಟ್ರಾ ಅದನ್ನ ಎವರೇಜ್ ಮಾಡ್ಕೊಳ್ಲಿಕ್ಕಿಲ್ಲ ಅಂತ ಹೇಳಿದ್ರೆ, ನಮ್ಮ ಪ್ರದೀಪ್ ಸರ್ ಹೇಳಿದ್ರಲ್ಲ, ಸೊ ಅದೇ ರೀತಿಯಲ್ಲಿ ಅದಿಲ್ಲ ಅಂತ ಹೇಳಿದ್ರೆ ಇದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅನ್ನ ನಾವು ಯಾಕೆ ತಗೊಳ್ಬಾರ್ದು? ನಾವೀಗ ವೇಟ್ ಮಾಡೋ ಮಾಡ್ತೀವಿ, ಒಂದ್ ತಿಂಗಳ ಟೂ ಮಂತ್ಸ್ ವೇಟ್ ಮಾಡ್ತೀವಿ ಅಂತಂದ್ರೆ ಟೂ ಮಂತ್ಸ್ ಅಲ್ಲಿ ಅದು ರಿಟರ್ನ್ ಬರ್ಬೋದು. ಮೇ ಈಗ ನಮ್ಮ ಸಂಜಯ್ ಸರ್ ಹೇಳಿದ್ರು, ಸೊ ಎಲ್ಲ ಎಕ್ಸ್ಪರ್ಟ್ ಗಳು ಹೇಳ್ತಾ ಇದ್ರೆ ವಿತ್ ಇನ್ ಮೇ ಮತ್ತೆ ಮಾರ್ಕೆಟ್ ಮತ್ತೆ ಟಾಪ್ ರೀಚ್ ಆಗತ್ತೆ ಅಂತ ಹೇಳ್ತಾ ಇದಾರೆ. ಸೊ ಅಲ್ಲಿವರೆಗೆ ನಾವು ಎಕ್ಸ್ಟ್ರಾ ಬೆನಿಫಿಟ್ ಅನ್ನ ನಾವು ಯಾಕೆ ತಗೊಳ್ಬಾರ್ದು ಅಂತ ಹೇಳಿದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಿ ಇದನ್ನ ಎಲ್ಲರಿಗೂ ಕಲ್ಸಿ ಬಿಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸರ್. ಕ್ಲಿಕ್ ಮಾಡಿ, ಮೋರ್ ಮೇಲೆ ಕ್ಲಿಕ್ ಮಾಡಿ. ಮೋರ್ ಮೇಲೆ ಕ್ಲಿಕ್ ಮಾಡಿ ಸರ್. ಇಲ್ಲ ಒಂದು ಸ್ಟೇಕಿಂಗ್ ಕಾಣ್ತಾ ಇದೆ ನೋಡಿ ಸರ್, ಮೇಲ್ಗಡೆಗೆ ರೆಕಮೆಂಡೆಡ್ ಅಲ್ಲಿ ಸ್ಟೇಕಿಂಗ್ ಅಂತ ಹೇಳಿದೆ. ಕ್ಲಿಕ್ ಮಾಡಿ. ನೆಕ್ಸ್ಟ್ ನೆಕ್ಸ್ಟ್ ಮಾಡಿ ಸರ್. ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಮಾಡಿ. ಓಕೆ ಮಾಡಿ. ಓಕೆ ಸರ್. ಇಲ್ಲಿ ಮೇಲ್ಗಡೆಗೆ ICP ICP ಅಂತ ಸರ್ಚ್ ಮಾಡಿ. ಸರ್ಚ್ ಇದೆಯಲ್ಲ ICP. ಕ್ಲಿಕ್ ಮಾಡಿ ಸರ್. ಕ್ಲಿಕ್ ಮಾಡಿ ಸರ್. ಇಲ್ಲಿ ನೋಡಿ 30 days 60 days ಇದೆ ಸರ್. 12.47 ಇದೆ. 60 days ಮಾಡಿ ಸರ್. 60 days ಕ್ಲಿಕ್ ಮಾಡಿ. ಮಾಡಿ ಸರ್, ಮಾಡಿ. ಬೇಕು 70% ಬರಬೇಕು, 60 days ಬೇಕು ಅದಕ್ಕೆ. ಇಲ್ಲಿ ಎಂಟರ್ ಅಮೌಂಟ್ ಇದೆ ಅಲ್ಲಿ ಮ್ಯಾಕ್ಸ್ ಮಾಡಿ. ಮ್ಯಾಕ್ಸ್ ನಿಮ್ದು 5 ICP ಇದೆ ಮ್ಯಾಕ್ಸ್. ಓಕೆ, ಕೆಳಗಡೆ ಬನ್ನಿ. ಕೆಳಗಡೆ ಬನ್ನಿ, ಡೌನ್ ಅಲ್ಲಿ ಬನ್ನಿ ಸರ್. ನಿಮ್ಗೆ ಎಕ್ಸ್ಟ್ರಾ ಎಸ್ಟಿಮೇಟೆಡ್ ಇಂಟ್ರೆಸ್ಟ್ ಇದೆಯಲ್ಲ, 0. ನೋಡಿ, 0.1183 ಅಷ್ಟು ನಿಮ್ಮ ಇದಕ್ಕೆ ಬರುತ್ತೆ. ಕರೆಕ್ಟ್. ನಂದು ಕ್ವಶನ್ ಅಂದ್ರೆ ಎಲ್ಲರಿಗೆ ಅರ್ಥ ಆಗಂಗ ಅಂದ್ರೆ, ನಂದೇ ಒಂದು ಎಕ್ಸಾಂಪಲ್ ತಗೊಂಡು ಈಗ 5.7738 ಇದೆ. ಓಕೆ, ಹೌದು. ದಿಸ್ ಇಸ್ ಡಾಲರ್ಸ್ ನೋ? ಅಲ್ಲ ಸರ್, ಅದು ನಿಮ್ದು ಇದು ಡಾಲರ್ ಬರಲ್ಲ ಸರ್. ಇದು ನಿಮ್ದು ಅಷ್ಟು ICP ಇದೆ ಅಂತ ಹೇಳಿ. 5.77 ಕ್ವಾಂಟಿಟಿ ICP ಇದೆ ನಿಮ್ಮ ಹತ್ರ. ICP ಅನ್ನುವಂಥದ್ದು ಒಂದು ಕಾಯಿನ್ ಇದೆಯಲ್ಲ, ಅದು ICP ಇದೆ ಅಷ್ಟು. ICP ICP ಅನ್ನುವಂಥದ್ದು ಇಂಟರ್ನೆಟ್ ಕಂಪ್ಯೂಟರ್ ಅನ್ನುವಂಥದ್ದು ಏನು ಕಾಯಿನ್ ಇದೆಯಲ್ಲ, ಆ ಕಾಯಿನ್ ನಿಮ್ಮ ಹತ್ರ 5.77 ಇದೆ.
ಓಕೆ ಸರ್, ನಾನ್ ಜಸ್ಟ್ ಕ್ವಶನ್ ಏನಂದ್ರೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಇದು ಅಂದ್ರೆ ಐ ಎನ್ ಆರ್ ಗೆ ಅಂದಾಜು ಸುಮ್ನೆ ಅರ್ಥ ಆಗೋಕ್ಕೋಸ್ಕರ ಹೇಳ್ರಿ ಅಂತ ಹೇಳ್ತಾ ಇದ್ದೀನಿ. 5.77 ಅಂದ್ರೆ ಅವರೇಜ್ ಎಷ್ಟೈತ್ ಅಂತ ಅರ್ಥ, ಇದಕ್ಕೆ ಇಂಟ್ರೆಸ್ಟ್ ಎಷ್ಟು ಬರ್ತದ ಅಂತ ಅರ್ಥ ಅಂತ ಕೇಳ್ತಾ ಸರ್. ಇಲ್ಲಿ ಕರೆಕ್ಟ್ ಸರ್, ಈಗ ಸರ್ ಬರೋ ತನಕ ನಾನು ಹೇಳ್ತೀನಿ. ಇಲ್ಲಿ ಹೇಗೆ ಅಂದ್ರೆ ನಮ್ಮಲ್ಲಿ ಇರುವ ಕಾಯಿನ್ಸ್ ಎಷ್ಟಿದೆ, ಐದು ಐ ಸಿ ಪಿ ಅಂದ್ರೆ ಆಲ್ಮೋಸ್ಟ್ ನಿಮ್ಮಲ್ಲಿ 200 ಸಮಥಿಂಗ್ $260 ಏನೋ ಬೈ ಆಗಿರುತ್ತೆ. ಐದು ಐ ಸಿ ಬೈ $260 ನಿಮ್ಮಲ್ಲಿ ಬೈ ಆಗಿದೆ ಯು ಎಸ್ ಡಿ ಅಲ್ಲಿ. ಓಕೆ, ಸೊ ಈಗ ನಾವ್ ಏನ್ ಗೊತ್ತಾ, ಇದು ಆಲ್ರೆಡಿ ನಿಮ್ಮಲ್ಲಿ ಅದು ಎಷ್ಟೋ ಪರ್ಸೆಂಟೇಜ್ ಮೈನಸ್ ಅಲ್ಲಿ, ಮೋರ್ ದನ್ 60% ಮೈನಸ್ ಅಲ್ಲಿದೆ. ಸೊ ಈಗ ಮಾರ್ಕೆಟ್ ಮೋರ್ ದನ್ 60% ಬರಬೇಕಂದ್ರೆ ನಮ್ಮ ಒಂದು ನಮಗೆ ಸಿಕ್ಕಿರೋ ಎಕ್ಸ್ಪರ್ಟ್ ಹೇಳಿದ ಪ್ರಕಾರ ಮೇ ಆಗುವ ಮಾತ್ರ ಅದು ಫುಲ್ ಮೇಲೆ ಬರ್ತದೆ ಅಂತ. ಸೊ ನಮ್ಮಲ್ಲ ಮೈನಸ್ 60% ಮೇಲೆ ಬರ್ಬೇಕಂದ್ರೆ ಅಷ್ಟುವರೆ ನಮಗೆ ಇನ್ಕಮ್ ಬರಲ್ಲ, ಅದು ಹಾಗೆ ಇರುತ್ತೆ. ಸೊ ಆಗ ಏನ್ ಮಾಡ್ತೀವಿ ನಾವು, ಇದ್ದ ಕಾಯಿನ್ ಸ್ಟೇಕಿಂಗ್ ತಂದು ಹಾಕಿದ್ರೆ ಇಲ್ಲಿ ಈಗ ನೋಡಿ ನಿಮ್ ಐ ಸಿ ಪಿ ಕಾಯಿನ್ 5 coin $260 ಇಲ್ಲಿಗೆ ನಾವು ಸ್ಟೇಕಿಂಗ್ ಹಾಕಿದ್ರೆ, ಈ ಸ್ಟೇಕಿಂಗ್ ಪ್ರೊಸೀಜರ್ ಮಾಡೋ ಮ್ಯಾಕ್ಸಿಮಮ್ ಹಾಕಿದ್ರೆ ನಿಮಗೆ ಬಂದ್ಬಿಟ್ಟು 12.47 ಅಂದ್ರೆ ಪರ್ ಡೇ ನಿಮಗೆ 0.1183 ಐ ಸಿ ಪಿ ನಿಮ್ಮಲ್ಲಿ ಆಡ್ ಆಗ್ತಾ ಇದೆ. ಇದು ಪರ್ ಡೇ, ಇನ್ನೋಡಿ ಇಂಟ್ರೆಸ್ಟ್ ಪೀರಿಯಡ್ 1 day ಅಂತ ಕೊಡ್ ನೋಡಿ, ಎವ್ರಿ ಡೇ. ಓಕೆ, ಸೊ ನಿಮ್ಮಲ್ಲಿ ಕಮೆಂಟ್ಸ್ ಆಗೋದಿದೆ ಮತ್ತೆ ಯಾವತ್ತು ಸ್ಲೋ ಮುಗಿದಿದೆ ಅಷ್ಟುವರೆಗೆ ಏನಾಗುತ್ತೆ, ಎಷ್ಟು ನಿಮಗೆ 60 days ಕೊಟ್ಟಿದ್ದೀರಾ, 30 days ಕೊಟ್ಟಿದ್ದೀರಾ, 10 days ಕೊಟ್ಟಿದ್ದೀರಾ, ಅಷ್ಟು ಫಂಡ್ ಆ ಕೋವಿನ್ ಅದಕ್ಕೆ ಆಡ್ ಆಗಿ ಬರುತ್ತೆ. ಸೊ ನಮಗೆ ನಮ್ಮಲ್ಲಿ ಇಲ್ಲಾಂದ್ರೆ ಐದು ಐ ಸಿ ಬಿ ಇರುತ್ತೆ, 1 ತಿಂಗಳ 2 ತಿಂಗಳು ಬಿಟ್ಟು ನಮಗೆ ಚೇಂಜ್ ಅಲ್ಲ. ಬಟ್ ಸ್ಟೇಕಿಂಗ್ ಇಡೋ ಏನಾಯ್ತು, ಈ ಐ ಸಿ ಬಿ ಅಲ್ಲಿ ಆಡ್ ಆಗಿ ನಮಗೆ ಕಾಯಿನ್ ಜಾಸ್ತಿ ಸಿಗೋದು, ನಮಗೆ ರಿಕವರಿ ನಮಗೆ ಆಗಾಗ ಕಾಯಿನ್ ರೇಟ್ ಮೇಲೆ ಬರುವಾಗ ನಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಹಂಗಲ್ಲ, ಒಂದ್ ಕ್ವಶನ್ ಸರ್, ಈಗ 60 days ನಾವ್ ಹಾಕಿದ್ವಿ, ಸಪೋಸ್ 30 days ಎಕ್ಸಾಂಪಲ್, 30 days ಅದೇನಾದ್ರು ರೇಟ್ ಬಂತು ಅಂತ ಹೇಳ್ಕೊಡ್ರಿ, ಈ ಕಾಯಿನ್ ಅವಾಗ ನಾವು ತೆಗಿಯಕ್ ಬರುತ್ತಾ ಇಲ್ಲ? ಬರುತ್ತೆ ಸರ್, ಆಗಾಗ ಬರುತ್ತೆ. ನಮ್ಗೆ ಈ ಇಂಟ್ರೆಸ್ಟ್ ಸಿಗಲ್ಲ ಸರ್, ಇಂಟ್ರೆಸ್ಟ್ ಸಿಗಲ್ಲ. ಈಗ ಏನ್ ಅವ್ರೇನು ಸ್ಟೇಕಿಂಗ್ ಕೊಟ್ಟಾಗ, ಆ ಸ್ಟೇಕಿಂಗ್ ಕೊಟ್ಟಿದ್ದೇವೆ ನಾವು 60 days ಕೊಟ್ಟಿದ್ದೇವೆ ಅಂತಂದ್ರೆ, ಆ 60 days ಒಳಗಡೆ ನಾವು ಅದನ್ನ ಕ್ಯಾನ್ಸಲ್ ಮಾಡಿದ್ವಿ ಅಂತಂದ್ರೆ ನಮಗ್ ಬಂದಿರುವಂತ ಇಂಟ್ರೆಸ್ಟ್ ಮತ್ತೆ ರಿಎಂಬರ್ಸ್ಮೆಂಟ್ ಆಗಲ್ಲ. ಅದೇ ಸರ್, ಈಗ 12.47% ಇದೆ ಇಲ್ಲಿ, ಹೌದಾ ಇಯರ್ಲಿ? ಹೌದ್ ಸರ್, ಹೌದು. ಇದು ಇಯರ್ಗಲ್ಲ, ಇದು ಇಯರ್ಲಿ ಸರ್. ನೋಡಿ, ಫಸ್ಟ್ ಮಾಡ್ಬೇಕಿದ್ರೆ ನಿಮ್ಗೆ ಅದನ್ನ ನೋಡಿ, ನಿಮ್ಗೆ ಅದನ್ನ ತೋರಿಸ್ತಾ ಇದ್ದಾನೆ. ಓಕೆ. ಆಮೇಲೆ ಓಕೆ, ಈಗ ನಾವು 30 days ಯಾಕೆ ಹಾಕ್ಬಾರ್ದು? ಇದು ಬೈ ಚಾನ್ಸ್ ಇದೇ ಕಾಯಿನ್ 30 days ಆದ್ಮೇಲೆ ಬಂದ್ರೆ ಮತ್ತೆ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು ಸ್ಟೇಕಿಂಗ್? ಮಾಡ್ಬೋದು ಸರ್, ಮಾಡ್ಬೋದು. 30 days ಆಗ್ಬೋದು, ಅಲ್ಲಿ ಅಲ್ಲಿ ತೋರಿಸಿದೆ 10 days ಇದೆ, 30-60 days ನಮಗೆ ಚೂಸ್ ಮಾಡ್ಬೋದು. ಈಗ ಸರ್ 30 days ಆಗಿದೆ, ಅವಾಗ ಕಡಿಮೆ ಆಯ್ತು ಇಲ್ಲಿ ಇಂಟ್ರೆಸ್ಟ್. ಹೌದು ಹೌದು, ಅಂದ್ರೆ ಅಲ್ಲಿ 12.7 ಸರ್, ಇಲ್ಲಿ 0.053 ಇದೆ, ಕರೆಕ್ಟ್. ಅಲ್ಲಿ 0.11 ಇತ್ತು, 90 days ಹಾಕಿದ್ರೆ ನೋಡೋಣ. 90 days ಇಲ್ಲ ಸರ್, ಈಗ ನಾವು ಫುಲ್ ಎಲ್ಲಾ ಕಾಯಿನ ಒನ್ ಶಾಟ್ ಮಾಡಿಟ್ಟಿದ್ದೆ ಹಂಗ, ಅವಾಗ ಸರ್ ಒಂದ್ ಫಾಸ್ಟ್ ಮಾಡಿ ಒನ್ ಶಾಟ್, ಇಗೂ ಒನ್ ಶಾಟ್ ಅಂತಂದ್ರೆ ಏನು ಅಂತಂದ್ರೆ ಸರ್, ಈಗ ಹೋಲ್ ಪೊಸಿಷನ್ ಸೆಲ್ ಆದ್ಮೇಲೆ ಮತ್ತೆ ರಿಪೀಟ್ ಬೈ ಆಗ್ಬಾರ್ದು ಅಂತೇಳಿ. ಹೌದೌದು, ಇವಾಗ ನಿಮ್ದು ಆಲ್ರೆಡಿ ಪೊಸಿಷನ್ ಇದೆಯಲ್ಲ, ಪೊಸಿಷನ್ ಇರೋದನ್ನ ಇನ್ನು ಮೇಲ್ಗಡೆ ಬರೋವರಿಗೆ ನಾವು ವೇಟ್ ಮಾಡ್ಬೇಕಲ್ಲ, ಇಷ್ಟು ಮುಗೀತು, ಇನ್ ಬೇರೆ ಕಾಯಿನ್ಗಳಿಗೆ ಹೋಗ್ಬೇಕು. ಇದೇ ಪ್ರೊಸೀಜರ್ ಅನ್ನ ನಿಮ್ದು ಬೇರೆ ಬೇರೆ ಕಾಯಿನ್, ಯಾವ್ಯಾವ ಕಾಯಿನ್ ಇದೆ ಅಲ್ಲಿ, ಮೋರಿಗೆ ಹೋಗ್ಬಿಟ್ಟು, ಸ್ಟೇಕಿಂಗಿಗೆ ಹೋಗ್ಬಿಟ್ಟು ಯಾವ್ಯಾವ ಕಾಯಿನ್ಗಳಿದಾವೆ ಅಂತ ನೋಡ್ಕೊಂಡು ಅದನ್ನ ಮತ್ತೆ ಇಲ್ಲಿ ತಂದು ಟ್ಯಾಲಿ ಮಾಡ್ಬಿಟ್ಟು, ಯಾವ್ದ್ರಲ್ಲಿ ರಾಯಲ್ ಕ್ಯೂದಲ್ಲಿ ಟ್ಯಾಲಿ ಮಾಡ್ಬಿಟ್ಟು ನಮ್ಮ ಹತ್ರ ಎಷ್ಟು ಕಾಯಿನ್ಸ್ ಇದೆ. ಅಲ್ಲ, ಸಪೋಸ್ ಯಾರಾದ್ರೂ ಇದು ಮಾಡೋ ಹೊತ್ನಾಗ ಇದೆಲ್ಲ ಮಾಡಿ ಕನ್ಫರ್ಮ್ ಅಂತ ಕೊಟ್ರು, ಈಗ ನಾ ಮಾಡಿದ್ನಲ್ಲ ಇದ್ರಂಗ ಮಾಡಿದ್ರು, ಮಾಡಿದ್ಮೇಲೆ ಅದ್ ಮನಸ್ ಚೇಂಜ್ ಅಂದ್ರೆ ಮತ್ತೆ ರಿವರ್ಸ್ ಬರಕ್ ಆಪ್ಷನ್ ಇದೇನಾ ಇಲ್ವಾ? ಇದೆ ಸರ್ ಎಷ್ಟೊತ್ತಿಗೂ ಆಪ್ಷನ್ ಇದೆ ಸರ್. ಹಂಗಲ್ಲ ಸರ್, ಈಗ ಈಗ ಕೊಟ್ಬಿಟ್ಟಿದ್ವಿ, ಈಗ ಮತ್ತೆ ಗೋ ಟು ಸ್ಟೇಕಿಂಗ್ ಹೋಗ್ಲಾ ಸರ್? ಕ್ಯಾನ್ಸಲ್ ಮಾಡಬಹುದು ಸರ್. ಸರ್ ಕ್ಯಾನ್ಸಲ್ ಹೇಗೆ ಮಾಡೋದು ಅಂತ ಹೇಳ್ಬಿಡಿ ಸರ್, ಹೇಗೆ ಕ್ಯಾನ್ಸಲ್ ಮಾಡೋದು ಅಂತ ಹೇಳ್ಬಿಡಿ ಸರ್, ಮತ್ತೆ ತಿರ್ಗಾ ಕೊಡು. ಒನ್ ಡೇ ಟೈಮ್ ತಗೊಳುತ್ತೆ ಅಂತ ಅನ್ಕೊಳ್ತೀನಿ. ಹೌದು, ಅದನ್ನೇ ಕೇಳಿದೆ ನಾನು. ಅಕಸ್ಮಾತ್ ಸಪೋಸ್ ಬೇರೆಯವ್ರು ಯಾರಾದ್ರೂ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ, 3 days ಇದೆನಾ? ಸರಿ, ಈಗ ನಾನು ಏನ್ ಹೇಳ್ತಾ ಇದನ್ನ ಕೇಳಿದ್ರೆ, ಇವತ್ತು ನಾವ್ ಏನ್ ಮಾಡ್ಬೇಕು ಕೇಳಿದ್ರೆ, ಸೊ ನಾವು ಇದನ್ನ ರವಿವಾರ ದಿವಸ ಇಟ್ಕೊಳ್ಬೇಕು ಅಂತ ಮಾಡಿದ್ವಿ, ನಿನ್ನಿಂದ ನೋಡ್ತಾ ಬಂದ್ವಿ. ಕೆಲವೊಂದಷ್ಟು ಕಾಯಿನ್ಗಳು ಇವತ್ತು ಅದು ಇತ್ತು ನಮ್ಮ ಹತ್ರ ಇರುವಂತ ಕಾಯಿನ್ಗಳು, ಏನಾದಕ್ಕೆ ಸ್ಟೇಕಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಆಯ್ತು ಅಂತೇಳಿ ಅಲ್ಲಿ ಸೋಲ್ಡ್ ಔಟ್ ಅಂತೇಳಿ ಬರ್ಲಿಕ್ಕೆ ಹತ್ತಲ್ಲ.
ಹಾಗಾಗಿ ಇವತ್ತು ನಾವು ಅರ್ಜೆಂಟ್ ಅಲ್ಲಿ ಇದನ್ನ ಮಾಡುವ ಅಂತೇಳಿ ಇದನ್ನ ಕರೆದಿದ್ದೀವಿ. ಸೊ ಇದು ನಾಳೆ ಮತ್ತೆ ನಾಡ್ದು ಮತ್ತೆ ಅದು ಇದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡುವ. ಈಗ ನಿಮ್ದೇನು ಕ್ವಶನ್ಸ್ ಇದಾವಲ್ಲ ಸರ್? ಮಾಡ್ಕೊಳ್ಳಿ ಸರ್, ಮಾಡ್ಕೊಳ್ಳಿ ಸರ್, ನಿಮ್ದು ನೋಡಿ ಮಾಡ್ಕೊಳ್ಳಿ, ಇರೋದನ್ನು ಮಾಡ್ಕೊಳ್ಳಿ. 30 ಡೇಸ್ ಮ್ಯಾಕ್ಸಿಮಮ್ 60 ಡೇಸ್, ಯಾಕೆಂತಂದ್ರೆ ಇವಾಗ 60 above 60 ಇದೆ ಅಂತಂದ್ರೆ ನಮಗೆ ಒಂದು 2 months ಬೇಕು, 60 ಡೇಸ್ ತಗೊಳತ್ತೆ. ಜಯರಾಮ್ ಸರ್ ನೀವು ಸ್ಕ್ರೀನ್ ಶೇರ್ ಮಾಡಿ. ಸರ್ ಸ್ಕ್ರೀನ್ ಶೇರ್ ಮಾಡಕ್ಕಿಂತ ಮುಂಚೆ ಒಂದು ಕ್ವಶನ್ ಸರ್. ಹೇಳಿ ಸರ್. ಚೆಕ್ ನಾವು ಈಗ 30 ಡೇಸ್ ಇಲ್ಲ 60 ಡೇಸ್ ಪೀರಿಯಡ್ ಲಾಕ್ ಮಾಡ್ತಿದ್ದೀವಲ್ಲ ಸರ್? ಹೌದು. ಸರ್ ದಿ ಇಂಟ್ರೆಸ್ಟ್ ಪರ್ ಡೇ ಕ್ಯಾಲ್ಕುಲೇಷನ್ ಪರ್ ಡೇ ನಮ್ಮ ಅಕೌಂಟ್ ಆಡ್ ಆಗುತ್ತೆ ಬಿನಾನ್ಸ್ ಅಕೌಂಟ್ಗೆ? ಪರ್ ಡೇ ಆಡ್ ಆಗ್ತಾ ಹೋಗುತ್ತೆ. ಹೌದಾ ಸರ್? ಹಾಗಾದ್ರೆ ಪರವಾಗಿಲ್ಲ ಸರ್. ಯಾಕಂತ ಹೇಳಿದ್ರೆ ನಾವ್ ಈಗ 30 ಡೇಸ್ ಲಾಕ್ ಮಾಡಿದೀವಿ ಇಲ್ಲ 60 ಡೇಸ್ ಲಾಕ್ ಮಾಡಿದೀವಿ ಅನ್ಕೊಂಡು ಇನ್ ಕೇಸ್ ಮಾರ್ಕೆಟ್ ಅಷ್ಟೊಳಗೆ ನಮ್ಗೆ ಇನ್ ಕೇಸ್ ಅಪ್ ಬಂದ್ಬಿಟ್ರೆ ನಾವ್ ಇನ್ ಕೇಸ್ ಅವಾಗ ನಾವು ವಿಡ್ರಾ ಮಾಡ್ಕೊಂಡ್ರೆ ನಮ್ಗೆ 60 ಡೇಸ್ ಇಂದ ಏನಾದ್ರೂ ನಮ್ಗೆ ಪ್ರಾಫಿಟ್ ಬರದೇ ಇದ್ರೆ ಇಂಟ್ರೆಸ್ಟ್ ಬರದೇ ಇದ್ರೆ ಲಾಸ್ ಆಗುತ್ತೆ. ಇಂಟ್ರೆಸ್ಟ್ ಬರಲ್ಲ ಸರ್. ಸರ್ ಪರ್ ಡೇ ಆಡ್ ಆದ್ರೂ ಸಹಿತ ನೀವು ಏನು 30 ಡೇಸ್ ಕೊಟ್ಟಿದ್ರಿ, 29ನೇ ದಿವಸಕ್ಕೆ ನೀವು ಏನು ಅದನ್ನ ಸ್ಟೇಕ್ ಅನ್ನ ಕ್ಯಾನ್ಸಲ್ ಮಾಡಿದ್ರಿ ಅಂತಂದ್ರೆ 29 ದಿವಸ ಬಂದಿರುವಂತ ಏನ್ ಇಂಟ್ರೆಸ್ಟ್ ಸಹಿತ ಅದು ಮೈನಸ್ ಆಗುತ್ತೆ ಸರ್. ಮೈನಸ್ ಆಗತ್ತೆ ಸರ್? ಆಗತ್ತೆ ಸರ್, ಆಗತ್ತೆ. ಹೌದು ಹೌದು. ಲಾಂಗರ್ ಪೀರಿಯಡ್ ಹೋಗೋದ್ ಬದಲು ಸರ್ ನಾವು ಶಾರ್ಟರ್ ಪೀರಿಯಡ್ ಹೋಗೋದಕ್ಕೆ ಚೆನ್ನಾಗಿ ಸರ್. ಯಾಕಂತ ಹೇಳಿದ್ರೆ ಸರ್ ಈಗ ಸರ್ ನಾಳೆ ಸರ್ ಜಯರಾಮ್ ಸರ್ ಸರ್ ಹೇಗಿದೆ ಅಂತಂದ್ರೆ ಅಬೌವ್ 50% ಅಲ್ಲಿ ಈಗ ನಮಗೆ ಈಗ ಪ್ರೆಸೆಂಟ್ ಸಿಚುವೇಶನ್ ಬರಬೇಕು ಅಂತಂದ್ರೆ ಮಿನಿಮಮ್ ಅಂತಂದ್ರೆ 2 months ತಗೊಂಡೇ ತಗೊಳುತ್ತೆ. ನಮ್ದು ಬೈ ಇಂದ 50% ಇದೆ ಸರ್. ಈಗ ಬಂದವರಿಗೆ ಏನಿದೆಯಲ್ಲ ಮಾರ್ಕೆಟ್ ಬರುತ್ತಲ್ಲ, ಸೊ ಹಾಗಾಗಿ ನಾವೇ ಹೇಳ್ತಾ ಇದೆ ಅಂತಂದ್ರೆ 2 months ಜಾಸ್ತಿ ಹೋಗ್ಬೇಡಿ ಅಂತೇಳಿ. ಪ್ರೆಸೆಂಟ್ ಸಿಚುವೇಶನ್ ಇಂದ ಪ್ರೆಸೆಂಟ್ ಇವತ್ತಿಂದ ಏನು ಜಾಸ್ತಿ ಹೋಗ್ಬೇಡಿ ಅಂತೇಳಿ. ಈಗ 30 ಡೇಸ್ ಕೊಟ್ಕೊಳ್ಬಹುದು ಸರ್, ಮತ್ತೆ ಅಲ್ಲಿ ಬಂದಾಗ ಮತ್ತೆ ತಗೊಳ್ಬಹುದು. ಈಗ ಅಬೌವ್ 60% to 70% ಇದೆ ಅಂತಂದ್ರೆ ಸೊ 2 months ಅನ್ನ ನಾವು ಅವರಿಗೆ ಸಜೆಸ್ಟ್ ಮಾಡಬಹುದು. ಬಿನಾನ್ಸ್ ಅವರು ಕೊಡ್ತಾರೆ ಸರ್, ಬಿನಾನ್ಸ್ ಸ್ಟೇಕ್ ತಗೊಂಡಾಗಿದೆಯಲ್ಲ ಸ್ಟೇಕ್ ಬಗ್ಗೆ ಸ್ಟೇಕ್ ಈಗ ಸರ್ ಏನ್ ಕೇಳಿದ್ರೆ ಸ್ಟೇಕ್ ಈಗ ಅವ್ರು ಸ್ಟೇಕ್ ಕೊಟ್ಟಿರ್ತೇವೆ ನಾವು ಅವರಿಗೆ, ಅವ್ರು ಅದಕ್ಕೆ ಇಂಟ್ರೆಸ್ಟ್ ಅನ್ನು ಕೊಡ್ತಾರೆ ಸರ್. ಅದೇ ಸರ್, ಅದು ರಾಯಲ್ಕಿವಲ್ಲಿ ಅಂದ್ರೆ ರಾಯಲ್ಕಿ ನಂಗೆ ಶೋ ಆಗತ್ತಾ ನಾನು ಕ್ವಾಂಟಿಟಿ ಆಡ್ ಆಗಿದ್ದಲ್ಲಿ? ಆಗಲ್ಲ ಸರ್, ರಾಯಲ್ಕಿದ ಸರ್ ರಾಯಲ್ಕಿದಲ್ಲಿ ಸ್ಟಾಪ್ ಮಾಡ್ತಾ ಇದೇವಲ್ಲ ಸರ್, ರಾಯಲ್ಕಿದಲ್ಲಿ ನಾವು ಫಾಸ್ ಮಾಡ್ತಾ ಇದೇವಲ್ಲ. ಹೌದು ಸರ್. ಹೌದು ಸರ್. ರಾಯಲ್ಕಿದಲ್ಲಿ ನಿಮ್ದು ಏನ್ ಕ್ವಾಂಟಿಟಿ ಇದೆ ಸರ್? ಈಗ ನಾವು ಇಲ್ಲಿ ಸ್ಟೇ ಕೊಡ್ಬೇಕಿದ್ರೆ ರಾಯಲ್ಕಿದಲ್ಲಿ ಎಷ್ಟಿತ್ತು? ಅಷ್ಟು ಮಾತ್ರ ಸ್ಟೇ ಕೊಡ್ತಾ ಇದೇವೆ ನಾವು, ಕಾಣ್ತಾ ಇದೆಯಲ್ಲ. ಈಗ ಐದು ಇದೆ ಅಂತ, 5 ಕ್ವಾಂಟಿಟಿ ಇದೆ ಅಂತ ಇಟ್ಕೊಳ್ಳಿ, 5 ಕ್ವಾಂಟಿಟಿನ ಸ್ಟೇಕ್ ಕೊಡ್ತಾ ಇದಾವೆ. ಅದ್ರ ಇಂಟ್ರೆಸ್ಟ್ ಬಂದ್ಬಿಟ್ಟು ಬಿನಾನ್ಸ್ ಅಲ್ಲಿ ಆಡ್ ಆಗುತ್ತೆ ಬಿಟ್ರೆ ಅದು ರಾಯಲ್ ಕ್ಯೂದಲ್ಲಿ ಶೋ ಆಗಲ್ಲ ಸರ್. ನೆಕ್ಸ್ಟ್ ಸೇಲ್ ಆಗಬೇಕಾದ್ರೆ ಮತ್ತೆ ಹೇಗೆ ಆಗತ್ತೆ ಸರ್? ಸರ್ ರಾಯಲ್ ಕ್ಯೂದಲ್ಲಿ ಎಷ್ಟಿದೆ 5 ಮಾತ್ರ ಸೇಲ್ ಆಗತ್ತಲ್ಲ, ರಾಯಲ್ ಕ್ಯೂದ್ ಏನ್ ಹೇಳ್ತದೆ? ಸೊ ಅಲ್ಲಿ ಬಂದಾಗ ಇಂಟ್ರೆಸ್ಟ್ ಆಡ್ ಆಗ್ತಾವ, ಆದ್ರೂ ಅವ್ರು ರಾಯಲ್ ಕ್ಯೂದಲ್ಲಿ ಮೇಲ್ಗಡೆ ಬರ್ಬೇಕಲ್ಲ. ಸರ್ ಇವಾಗ ನಿಮ್ದು ICP ಇವಾಗ ICP ಇದಾಗಿರೋದು $30 ಬೈ ಆಗಿದೆ ಸರ್, ಇವತ್ತು $15 ಅಲ್ಲಿ ಇದೆ. ಸೊ ನಿಮ್ ರಾಯಲ್ ಕ್ಯೂದಲ್ಲಿ ಅದನ್ನ ನೀವು ಏನು ಸ್ಟಾಪ್ ಮಾಡಿದೀರಾ ಅಂತಂದ್ರೆ ಇಲ್ಲಿ ಸ್ಟೇಕ್ ಅನ್ನ ಕ್ಲೋಸ್ ಮಾಡಿ ನೀವು ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಲ್ಲ ಸೆಲ್ ಮಾಡ್ಬೇಕಿದ್ರೆ, ರಾಯಲ್ ಕ್ಯೂದಲ್ಲಿ ಸೆಲ್ ಮಾಡ್ಕೊಳ್ಬೇಕಿದ್ರೆ. ಸೊ ಅದಕ್ಕೆ ಪ್ರಾಬ್ಲಮ್ ಬರಬಾರ್ದು ಅಂತೇಳಿ ನಾವೇನ್ ಮಾಡ್ತಾ ಇದ್ದೇವೆ ಕೇಳಿದ್ರೆ ರಾಯಲ್ ಕ್ಯೂದಲ್ಲಿ ಹೋಗ್ಬಿಟ್ಟು ನಿಮ್ಮ ಟ್ರೇಡಿಂಗ್ ಅನ್ನ ಸ್ಟಾಪ್ ಮಾಡಿಸಿ ಇಲ್ಲಿ ಬಂದು ಸ್ಟೇಕ್ ಕೊಡಿಸ್ತಾ ಇದೀವಿ. ಮತ್ತೆ ರಿಪೀಟ್ ಸ್ಟಾರ್ಟ್ ಮಾಡ್ಬೇಕಿದ್ರೆ ಸ್ಟೇಕ್ ಕ್ಯಾನ್ಸಲ್ ಆದ ನಂತರದಲ್ಲಿ ಅಲ್ಲಿ ಹೋಗಿ ಮತ್ತೆ ಸ್ಟಾರ್ಟ್ ಮಾಡೋದು ಸರ್. ಅಂದ್ರೆ ಎರಡಕ್ಕೆ ಕಂಟ್ ಕ್ವಾಂಟಿಟಿ ಬಿನಾನ್ಸ್ ಅಲ್ಲಿ ಹಾಗೆ ಇರತ್ತಲ್ಲ ಸರ್, ಅದು ಈಗ 30 ಡೇಸ್ ಆದ್ಮೇಲೆ ಹಾಗೆ ಇರೋದು ಸರ್. ಹಾಗೆ ಇರ್ಬೇಕಾದ್ರೆ ಸರ್ ಈಗ ಸರ್ ರಾಯಲ್ ಕ್ಯೂದಲ್ಲಿ ನೀವು ಏನ BNB ತಗೊಂಡಿದ್ರ ಅಥವಾ ಈ BTC ತಗೊಂಡಿದ್ರ ಅಥವಾ ಇಥೇರಿಯಂ ತಗೊಂಡಿದ್ರ ಅಂತ ಇಟ್ಕೊಳ್ಳಿ ಸರ್, ರಾಯಲ್ ಕ್ಯೂ ತ್ರೂ ನೀವೇನು ಆರ್ಡರ್ ಆಗ್ತಿರೋ ಅದಕ್ಕಿಂತ ಕಡಿಮೆ ಇರಬಾರ್ದು, ಅದಕ್ಕಿಂತ ಜಾಸ್ತಿ ನಿಮ್ ಬಿನಾನ್ಸ್ ಅಲ್ಲಿ ಎಷ್ಟು ಇರಬಹುದು ಸರ್? ಸರ್ ಇವಾಗ ನೀವು ಒಂದು ಇಥೇರಿಯಂ ತಗೊಂಡಿದ್ರ ರಾಯಲ್ ಕ್ಯೂ ತ್ರೂ ಇಥೇರಿಯಂ ತಗೊಂಡಿದ್ರ, ಸೊ ಅದಿರ್ಬೇಕು ಅದು 0.9 ಆಗಬಾರ್ದು ಸೆಲ್ ಆಗ್ಬೇಕಿದ್ರೆ, ಅವಾಗ ಅದು ಅಬ್ನಾರ್ಮಲ್ ಟ್ರಾನ್ಸಾಕ್ಷನ್ ಅಂತೇಳಿ ಬರುತ್ತೆ. ಸೊ ಅದು ನೀವು ಇಥೇರಿಯಂ ಅನ್ನು ನೀವು ಬೇಕಾದ್ರೆ 10 ಬೇಕಾದ್ರೆ ಇಟ್ಕೊಳ್ಳಿ, 20 ಬೇಕಾದ್ರೆ ಇಟ್ಕೊಳ್ಳಿ, 50 ಬೇಕಾದ್ರೆ ಇಟ್ಕೊಳ್ಳಿ. ಬಟ್ ನೀವು ರಾಯಲ್ ಕ್ಯೂದಲ್ಲಿ ನೀವ್ ಏನ್ ತಗೊಂಡಿದ್ರ ಆ ಕ್ವಾಂಟಿಟಿ ಅದಕ್ಕೆ ಶೋ ಆಗ್ತಾ ಇರ್ಬೇಕಷ್ಟೇ. ಸರ್ ವೀರೇಶ್ ಸರ್ ಒಂದ್ಸಲ ಸ್ಕ್ರೀನ್ ಶೇರ್ ಮಾಡಿ ಸರ್. ಒನ್ ಡೌಟ್ ಹೇಳಿ ಸರ್. ಈಗ ಅದು ಸ್ಟ್ರೈಕ್ ಅಂತ ಹಾಕ್ತಿವಲ್ಲ ಸರ್, ಅದು ಪ್ರಾಫಿಟ್ ರಾಯಲ್ ಕ್ಯೂಗ್ ಬರುತ್ತೋ ಅಥವಾ ಇಲ್ಲಿ ಬಿನಾನ್ಸ್ ಅಲ್ಲಿ ಬರುತ್ತೋ ಸರ್? ಸರ್ ರಾಯಲ್ ಕ್ಯೂ ಬರಲ್ಲ ಸರ್. ರಾಯಲ್ ಕ್ಯೂ ಹೇಗೆ ಬರುತ್ತೆ ಸರ್? ರಾಯಲ್ ಕ್ಯೂದಲ್ಲಿ ಯಾವುದು ತೋರಿಸಲ್ಲ ಸರ್. ರಾಯಲ್ ಕ್ಯೂ ಏನು ಒನ್ ಆಫ್ ದಿ ಟ್ರೇಡಿಂಗ್ ಟೂಲ್ ಅಷ್ಟೇ ಸರ್. ಅಲ್ಲಿ ನಮಗೆ ಕಾಣೋದೇನು, ನಮ್ ಪರವಾಗಿ ಕೆಲಸ ಮಾಡೋದಷ್ಟೇ, ಅಲ್ಲಿ ಶೋ ಅಷ್ಟೇ ಆಗತ್ತೆ ಬಿಟ್ರೆ ಬೇರೆ ಏನೂ ಆಗಲ್ಲ ಸರ್. ರಾಯಲ್ ಕ್ಯೂ ಬರ್ಲಿಕ್ಕೆ ವ್ಯಾಲ್ಯೂ ನೆಗೆಟಿವ್ ಆಗ್ಬೋದಾ ಸರ್? ಈಗ ನಾವು ಸ್ಟ್ರೈಕ್ ಹಾಕ್ತೇವಲ್ಲ ಸರ್, ವ್ಯಾಲ್ಯೂ ನೆಗೆಟಿವ್ ಆಗ್ಬೋದಾ ಸರ್? ಈಗ ಸರ್ ವ್ಯಾಲ್ಯೂ ಸರ್ ಇಲ್ಲಿ ವ್ಯಾಲ್ಯೂ ಕೊಡ್ತಾ ಇಲ್ಲ ಸರ್. ಸರ್ ಇಂಟ್ರೆಸ್ಟ್ USDT ಬರಲ್ಲ ಸರ್. ಇಂಟ್ರೆಸ್ಟ್ ನಮಗೆ
ಆ ಪರ್ಟಿಕ್ಯುಲರ್ ಕಾಯಿನ್ ಇಂದಲೇ ಕಾಯಿನ್ ಅಲ್ಲೇ ಬರುತ್ತೆ ಸರ್. ಈಗ ಒಂದು ಎಕ್ಸಾಂಪಲ್ ತೋರಿಸಿದ್ರಲ್ಲ ಸರ್, ಈಗ ಸರಿ ಸರ್ ಕರೆಕ್ಟ್ ಸರ್ ದೀಪ್, ನಾನು ಹೇಳೋದ್ ಕಡೆ ವೀರೇಶ್ ಸರ್, ಸರ್ ಇವಾಗ ನೀವು ಏನಾದ್ರೆ ಅವ್ಯಾಕ್ಸ್ ಅನ್ನು ಕೊಡ್ತಾ ಇದ್ರ ಅಂತ ಇಟ್ಕೊಳ್ಳಿ, ಅವ್ಯಾಕ್ಸ್ ಅನ್ನುವಂತ ಕಾಯಿನ್ ಅಷ್ಟೇ ಕೊಡ್ತಾ ಇದ್ರ, ಅವರು ಕಾಯಿನ್ ಮುಖಾಂತರ ನಿಮ್ ಕೊಡ್ತಾ ಇದಾರೆ. ಇಲ್ಲಿ ನಿಮ್ದು ಮಾರ್ಕೆಟ್ ಅಲ್ಲಿ ಯುಎಸ್ ಡಿಟಿ ನಿಮ್ಮ ವ್ಯಾಲ್ಯೂ ಕಡಿಮೆ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಅವ್ಯಾಕ್ಸ್ ಕಡಿಮೆ ಆಗಲ್ಲ, ಪರ್ಟಿಕ್ಯುಲರ್ ಕ್ವಾಂಟಿಟಿ ಕಡಿಮೆ ಆಗಲ್ಲ. 100 ರೂಪಾಯಿ ಇರೋದು 50 ರೂಪಾಯಿ ತೋರಿಸಬಹುದು, ಬಟ್ 100 ರೂಪಾಯಿ ತಗೊಳ್ಬೇಕಿದ್ರೆ ಎಷ್ಟು ಕ್ವಾಂಟಿಟಿ ಇತ್ತು ಅದೇ ಕ್ವಾಂಟಿಟಿ ಇರುತ್ತೆ ಅಂತ ಹೇಳಿ. ಒಂದ್ ಪೀಸ್ ಇದೆಯೋ ಎರಡ್ ಪೀಸ್ ಇದೆಯಾ, ಪೀಸ್ ಕಡಿಮೆ ಆಗಲ್ಲ. ಇಂಟ್ರೆಸ್ಟ್ ಅನ್ನು ಯಾವ ರೀತಿ ಕೊಡ್ತಾರೆ, ಯಾವ ಮುಖಾಂತರ ಕೊಡ್ತಾರೆ, ಸೇಮ್ ಇಂಟ್ರೆಸ್ಟ್ ಬರುತ್ತೆ ಅಷ್ಟೇ. ಯಾಕಂದ್ರೆ ಸರ್ ಈಗ ಆಗುತ್ತಂದ್ರೆ ರಾಯಲ್ ಕ್ಯೂ ಮಾಡ್ತಿದ್ರಲ್ಲ ಸರ್, ಇದೆಲ್ಲರಿಗೂ ಸ್ಟಾಪ್ ಮಾಡ ಅಂತ ಹೇಳಿದ್ವಿ, ಈಗ ಸ್ಟ್ರೈಕ್ ಮಾಡಾಗ ಹೇಳ್ತೇವೆ ಸರ್. ಈಗ ಮತ್ತಿನ್ನು ಲಾಸ್ ನಾಗ ಸೇಲ್ ಮಾಡಂತ ಹೇಳೋದು ಆಗಬಾರ್ದಲ್ಲ ಸರ್ ಎಲ್ಲರಿಗೆ. ಸರಿ, ಲಾಸ್ ಮೇಲೆ ಸೇಲ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ ಸರ್ ಅದನ್ನ. ಅಲ್ಲ ಸರ್, ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ಕೇಳಿ ಸರ್, ಮಾರ್ಕೆಟ್ ಡಿಪ್ ಆಗಿರೋದಕ್ಕೆ ಎಕ್ಸ್ಟ್ರಾ ಒಂದು ಅರ್ನಿಂಗ್ ಅಂತ ಇಟ್ಕೊಳ್ಳಿ ಅಂತೇಳಿ ಸರ್. ಇದನ್ನ ಇದು ಯಾ ಬೈ ಫೋರ್ಸ್ ಮಾಡುವಂತದ್ದಲ್ಲ, ನಮಗೆ ಏನಾಗಿದೆ ಕೇಳಿದ್ರೆ ಇವಾಗ ಮಾರ್ಕೆಟ್ ಬರ್ಲಿಕ್ಕೆ ಇನ್ನೊಂದು ಟೈಮ್ ಬೇಕು, 50% ನಾವು ಹೈ ಅಲ್ಲಿ ಎಂಟ್ರಿ ಆಗಿದ್ದೇವೆ. ಸೊ ಹಾಗಾಗಿ ನಮ್ಮವರು ಕೇಳ್ತಾ ಇದಾರೆ, ಈಗ ಸ್ವಲ್ಪ ಇದು ಇಷ್ಟಿದೆ ಬರ್ಲಿ, ಬಂದೇ ಬರ್ತದೆ ನಮಗ್ ಬರುವಂತದ್ದು, ಬಂದೇ ಬರುತ್ತೆ ಸರ್, ಏನಾದ್ರು ರಿಟರ್ನ್ಸ್ ಬರುವಂತದ್ದು ಬಂದೇ ಬರ್ತದೆ, ಗೊತ್ತಾಗಿಲ್ಲ. ಸೊ ರಿಟರ್ನ್ಸ್ ಬರುವಂತದ್ದು ಬಂದೇ ಬರ್ತದೆ, ಇದನ್ನ ಮಾಡ್ಲೇಬೇಕಳುವಂತದ್ದಿಲ್ಲ ಸರ್, ಇದು ಇದನ್ನು ಮಾಡ್ಲೇಬೇಕಳುವಂತದ್ದಿಲ್ಲ ಸರ್. ಇದು ಏನು ಕೇಳಿದ್ರೆ, ಅಲ್ಲಿ ಸ್ಟೇಕಿಂಗ್ ಒಂದು ಆಪ್ಷನ್ ಅನ್ನ ಅಲ್ಲಿ ಕೊಟ್ಟಿದ್ದಾರೆ, ನಾವು ಎಕ್ಸ್ಟ್ರಾ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಅನ್ನ, ನಮ್ದೇನು ರಾಯಲ್ ಕ್ಯೂದಲ್ಲಿ ನಾವು ಟ್ರೇಡ್ ಮಾಡ್ತಾ ಇದ್ದೇವೆ, ಅದು ಬರೋವರೆಗೆ ನಾವು ವೇಟ್ ಮಾಡ್ಬೇಕು. ಈಗ ಒಂದು ನಮ್ಮ ಹತ್ರ ಈಗ ಹಣ, ಅದನ್ನ ಎವರೇಜ್ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಹಣ ಇದೆ ಅಂತೇಳಾದ್ರೆ ನಮಗೆ ಸ್ಟೇಕಿಂಗ್ ಬೇಡ ಸರ್. ಅದಕ್ಕೆ ಈಗ ಎವರೇಜ್ ಮಾಡ್ಕೊಂಡು ಮತ್ತೆ ಏನು ಸ್ಟ್ರಾಟಜಿಯನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಬರಬೇಕು ಅಂತಂದ್ರೆ ನಮಗೆ ಎಕ್ಸ್ಟ್ರಾ ಹಣ, ಎಕ್ಸ್ಟ್ರಾ ನಮಗೆ ಅಲ್ಲಿ ಸ್ಟೇಕಿಂಗ್ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿಗೆ ನಮಗೇನಾಗಿದೆ, ಸ್ಟ್ರಕ್ ಆಗಿರೋದಕ್ಕೆ ಒಂದು ಎಕ್ಸ್ಟ್ರಾ ಒಂದು ಒಂದು ಅಪರ್ಚುನಿಟಿ ಕೊಟ್ಟಿದೆ ಅಲ್ಲಿ, ಅದನ್ನ ನಾವು ಬಳಸ್ಕೊಳುವ ಅಂತೇಳಿ ಅಷ್ಟೇ. ಇದು ಇದು ಪ್ರಾಫಿಟೇಬಲ್ ಅಂತೇಳಿ ಹೇಳಿ ಕೊಡ್ತಾ ಇಲ್ಲ, ನಾವೀಗ ಇದೊಂದು ಎಕ್ಸ್ಟ್ರಾ ಇದೆ, ಅದನ್ನ ಯೂಸ್ ಮಾಡ್ಕೊಳ್ವ. ನಾವೀಗ ವೇಟ್ ಮಾಡೋದು ಮಾಡ್ಲೇಬೇಕಲ್ವಾ. ಈಗ ಕೆಲವೊಬ್ರಿಗೆ ಏನಾಗಿದೆ ಕೇಳಿದ್ರೆ, ಈಗ ಹೈ ಅಲ್ಲಿ ಎಂಟ್ರಿ ಆಗಿದ್ದಾರೆ, ಬಟ್ ಮಾರ್ಕೆಟ್ ಅಲ್ಲಿ ಮತ್ತೆ ರಿಟರ್ನ್ ಬರುತ್ತೆ, ಅವ್ರಿಗೆ ಏನ್ ಕೊಡ್ಬೇಕು ಕೊಡುತ್ತೆ, ಅಲ್ಲಿವರೆಗೆ ನಾವು ಇದನ್ನ ಎಕ್ಸ್ಟ್ರಾ ಇದನ್ನ ಬೆನಿಫಿಟ್ ಅನ್ನ ಯಾಕೆ ಬಿಡಬೇಕು ಅಂತೇಳಿ ಅಷ್ಟೇ. ಜಸ್ಟ್ ಆಪ್ಷನ್ ಅಂತ ಹೇಳೋದು ಸರ್, ಅದು ಜಸ್ಟ್ ಆಪ್ಷನ್ ಅಂತ ಹೇಳೋದು ಸರ್. ಆಪ್ಷನ್ ಆಪ್ಷನ್ ಸರ್, ಆಪ್ಷನ್ ಸರ್, ಆಪ್ಷನ್. ಹೌದೌದು, ಯೂಸ್ ಮಾಡ್ಕೊಳ್ಬಹುದು, ಬಿಡಬಹುದು ಸರ್. ಈಗ ಎಲ್ಲರಿಗೂ ನಾವು ಹೇಳಿದ್ವಿ ಅಂತ ಸರ್, ಸರ್ ಈಗ ಎಲ್ಲರಿಗೂ ಹೇಳಿದ ಅಂದ್ರೆ ಮಾರ್ಕೆಟ್ ಡಿಪ್ ಆಗಿದೆ, ಸ್ಟಾಪ್ ಮಾಡ ಅಂತ ಹೇಳಿದ್ವಿ ಸರ್ ಇಷ್ಟು ದಿವಸ ಸ್ಟಾಪ್ ಮಾಡಿದ್ರು. ಹೌದೌದು, ಅಲ್ಲ ಸರ್ ಇದು ಹೊಸಬರಿಗೆ ಅಲ್ಲ ಸರ್. ಸರ್ ವೀರೇಶ್ ಅವರೇ, ಸರ್ ನಾನ್ ತಿಳಿದ್ ಕೇಳಿ, ಇದು ಹೊಸಬ್ರಿಗೆ ಅಲ್ಲ, ಹೊಸಬ್ರಿಗೆ ಬಂದಿರೋದಲ್ಲ. ಹೊಸಬ್ರಿಗೆ ಬಂದಿರೋದನ್ನ ನೀವು ಮಾರ್ಜಿನ್ ಕಾಲ್ ಸ್ಟಾಪ್ ಮಾಡ್ಕೊಳ್ಳಿ, ನಿಮ್ದು ಫಂಡ್ಸ್ ಇಟ್ಕೊಳ್ಳಿ, ಮಾರ್ಕೆಟ್ ಡಿಪ್ ಬರ್ತಾ ಇದೆ, ಮತ್ತೆ ರಿಪೀಟ್ ಅದನ್ನ ಆನ್ ಮಾಡ್ಕೊಳ್ಬಹುದು. ಇದು ಬೇರೆ, ಇದು ಯಾರಿಗೆ ಹೇಳ್ತಾ ಇದ್ದೇವೆ ಸರ್ ಹೇಳದ್ ಕೇಳಿ ವೀರೇಶ್ ಅವ್ರು, ನೀವು ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ತಿಳ್ಕೊಳ್ತಾರ ನೋಡಿ. ನಾವ್ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತಾ ಇರೋದು ದುಡ್ಡೇ ಇಲ್ಲ ಅಂತೇಳಿ ಸ್ಟಾಪ್ ಮಾಡ್ಕೊಂಡು ಪ್ರಯೋಜನ ಏನು ಅಲ್ಲಿ? ಆಟೋಮೆಟಿಕ್ ಸ್ಟಾಪ್ ಆಗಿರುತ್ತಲ್ಲ ಅದು. ನಿಮ್ದು USDT ಇಲ್ಲ ಅಂತೇಳಾದ್ರೆ ಮಾರ್ಕೆಟ್ ಅಲ್ಲಿ ನೀವು ನೀವು ಮಾರ್ಜಿನ್ ಕಾಲ್ ಸ್ಟಾಪ್ ಮಾಡಿದ್ರು ಏನು ಓಪನ್ ಮಾಡ್ಕೊಟ್ರೇನು ಅಲ್ಲಿ ತಗೊಳ್ಳಿಕ್ಕೆ, ಅಲ್ಲಿ USDT ಇರಲ್ಲ. ಹೌದಾ, ಇಲ್ಲಿ ಮಾರ್ಜಿನ್ ಕಾಲ್ ಸ್ಟಾಪ್ ಮಾಡ್ಬೇಕು ಅಂತೇಳಾದ್ರೆ ವಾರ್ ಸ್ಟಾರ್ಟ್ ಆಯ್ತು, ಅವಾಗ ಎಕ್ದಮ್ ದಂಡ್ 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 ಅಂತೇಳಿ ಬಿಡ್ದು ಬೆಳತ್ತೆ ಅಂತ ಇಟ್ಕೊಳ್ಳಿ ಮಾರ್ಕೆಟ್. ಅವಾಗ ಸುಮ್ಮನೆ ಏನಾಗುತ್ತೆ ಕೇಳಿದ್ರೆ ಎಲ್ಲದನ್ನು ಪ್ರತಿಯೊಂದನ್ನು ಲೆವೆಲ್ ಬೈ 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 ಆಗ್ಬಿಡುತ್ತೆ. ಸೊ ಅವಾಗ ಏನಾದ್ರೆ ಎಲ್ಲರೂ ಎಕ್ಸ್ಪರ್ಟ್ ಗಳು ಏನಾಗ್ತಾರಬೇಕಾದ್ರೆ ನಿಮ್ಮ ಫಂಡ್ಸ್ ಅನ್ನ ಸ್ವಲ್ಪ ಸೇವ್ ಮಾಡಿಟ್ಕೊಳ್ಳಿ, ಕೆಳಗಡೆ ಡಿಪ್ ಅಲ್ಲಿ ಹೋದಾಗ ಡೌನ್ ಅಲ್ಲಿ ಬಂದಾಗ ಮತ್ತೆ ಎಕ್ಸ್ಟ್ರಾ ಬೈ ಮಾಡ್ಕೊಳ್ಲಿಕ್ಕೆ ಆಗುತ್ತೆ. ರಾಯಲ್ಕ್ಯೂ ನಮ್ಗೊಂದು ಆಪ್ಷನ್ ಕೊಟ್ಟಿದೆ ಏನಪ್ಪಾಕಂದ್ರೆ ಇದು ಯಾವುದು ಕರೆಂಟ್ ಪ್ರೈಸ್ ಅಲ್ಲಿ ಮತ್ತೆ ರೀ ಎಂಟ್ರಿ ಆಗುತ್ತೆ, ಡೌನ್ ಅಲ್ಲಿ ಬಂದಾಗ ಎಂಟ್ರಿ ಆಗುತ್ತೆ. ಹಾಗಾಗಿ ನಮ್ದು ಏನಿದೆ USDT ಅನ್ನ ಸೇವ್ ಮಾಡ್ಕೊಳ್ಲಿಕ್ಕೆ ಆಗುತ್ತೆ ಈ ಹೊಸಬ್ರಿ ಬಂದವರಿಗೆ. ನ್ಯೂ ಎಂಟ್ರಿ ಆದವರಿಗೆ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದೆ, ಏನೋ ಒಂದು ನ್ಯೂಸ್ ಇದೆ ಅಂತೇಳಾದ್ರೆ, ನೆಗೆಟಿವ್ ನ್ಯೂಸ್ ಇದೆ ಅಂತೇಳಾದ್ರೆ ಅವಾಗ ಬಹಳ ಡೌನ್ ಡೌನ್ ಬರುತ್ತೆ ಅಂತಂದ್ರೆ ನಾವು ಅವರನ್ನ ಅವರಿಗೆ ಇದನ್ನ ಸಜೆಸ್ಟ್ ಮಾಡುವಂತದ್ದು. ಇವಾಗ ಅದಕ್ಕಿಂತ ಮುಂಚೆ ಮೊದಲೇ ಏನಾಗಿದೆ ಕೇಳಿದ್ರೆ ಎಲ್ಲರದ್ದು ಈಗ 50% ಡೌನ್ ಆಗಿದೆ, ಅಲ್ಲಿ USDT ಖಾಲಿ ಆಗಿದೆ, ಅಸೆಟ್ ಅಲ್ಲಿ ಏನೂ ಇಲ್ಲ. ಸೊ ಅಲ್ಲಿ ನೀವು ಮಾರ್ಜಿನ್ ಕಾಲ್ ಸ್ಟಾಪ್ ಮಾಡೋ ಪ್ರಯೋಜನ ಏನು ಓಪನ್ ಮಾಡಿದ್ರೆ ಏನು ಇಲ್ಲ. ಅಲ್ಲಿ ಎಕ್ಸ್ಟ್ರಾ ದುಡ್ಡು ಹಾಕಿದಾಗ ಮಾತ್ರ ಅದು ಓಪನ್ ಆಗೋದು, ಅದ್ರ ಕೆಲಸ ಸ್ಟಾರ್ಟ್ ಮಾಡುತ್ತಲ್ಲ, ಅವ್ರಿಗೆ ಮಾತ್ರ ಸರ್ ಇದು, ಅವ್ರಿಗೆ ಮಾತ್ರ. ಅಂದ್ರೆ ಓಲ್ಡ್ ಬಂದಿರುವಂತದ್ದು ಯಾರು, ನಾವು ಫಸ್ಟ್ ಹೇಳಿದ್ವಿ ಏನು ಕೇಳಿದ್ರೆ, ಬಿಫೋರ್ 3 ಮಂತ್ಸ್ 4 ಮಂತ್ಸ್ ಬಂದವರಿಗೆ ಏನಾಗಿದೆ ಕೇಳಿದ್ರೆ ಹೈಯೆಸ್ಟ್ ಮಾರ್ಕೆಟ್ ಟಾಪ್ ಅಲ್ಲಿ ಅವರು ಎಂಟ್ರಿ ಆಗಿದ್ದಾರೆ, ಬಟ್ ಡೌನ್ ಬಂದಿದೆ, ಮಾರ್ಕೆಟ್ ಡೌನ್ ಬಂದಿದೆ. ರಿಟರ್ನ್ ಬಂದೇ ಬರುತ್ತೆ, ಅವ್ರಿಗೆ ಏನ್ ಕೊಡ್ಬೇಕು ಒಂದ್ ವರ್ಷದಲ್ಲಿ ಏನು, ನಾವೇನು ನಾವು ಯೂಸುವಲ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇದೀವಲ್ಲ, ಆದ್ರೆ ಏನ್ ರಿಟರ್ನ್ ಕೊಡ್ಬೇಕು ಅದನ್ನ ಕೊಡುವಂತದ್ ವ್ಯವಸ್ಥೆಯನ್ನ ಮಾಡುತ್ತೆ, ಬರುತ್ತೆ ಅದು. ಓಕೆ ಸರ್, ಗೊತ್ತಾಗಿಲ್ವಾ, ಕ್ರಿಪ್ಟೋ ಕ್ರಿಪ್ಟೋ ಮಾರ್ಕೆಟ್ ರಿಟರ್ನ್ ಕೊಡತ್ತೆ ಅದು. ಬಟ್ ಅಲ್ಲಿವರೆಗೆ ಏನಾಗುತ್ತೆ ಬೇಕಾದ್ರೆ ಎಕ್ಸ್ಟ್ರಾ ಒಂದು ಇದೊಂದು ಆಪ್ಷನ್ ಇದೆ. ಸೊ ಸಣ್ಣ ಸಮ್ ಇಂಟ್ರೆಸ್ಟ್ ಅನ್ನ ನಾವ್ ಯಾಕೆ ಅದನ್ನ ನಾವು ಅದನ್ನ ಗ್ರ್ಯಾಬ್ ಮಾಡ್ಕೊಳ್ಬಾರ್ದು ಅಂತೇಳಿ ಅಷ್ಟೇ ಅವರಿಗೆ. ಇದು ಈ ಹೊಸಬರಿಗೆ ಅಲ್ಲ ಸರ್ ಇದು, ಮತ್ತೆ ನೀವು ಇದು ಮಾಡ್ಕೊಳ್ಬೇಡಿ. ಈಗ ಈ ಲಾಸ್ಟ್ ಒಂದ್ ಮಂತ್ ಅಲ್ಲಿ ಬಿಫೋರ್ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಬಂದವರಿಗೆ ಇದಲ್ಲ, ಇದು ಬೇಕಲ್ಲ ಬೇಕಲ್ಲ, ಅವರದ್ದು ಈಗ ಟ್ರೇಡ್ ನಡೀತಾ ಇದೆ, ಅವ್ರಿಗೆ ಪ್ರಾಫಿಟ್ ಬರ್ತಾ ಇದೆ. ಇನ್ನು ಇನ್ನೂ ಒಂದ್ ಏನು ಕೇಳಿದ್ರೆ, ಯಾರತ್ರ ಮತ್ತೆ ಎಕ್ಸ್ಟ್ರಾ ಎವರೇಜ್ ಮಾಡ್ಕೊಳ್ಲಿಕ್ಕೆ
ಈಗ ಅದು ಟೋಟಲ್ ಮಾರ್ಕೆಟ್ ಡೌನ್ ಬಂದಿದೆ, ಸ್ಟ್ರಕ್ ಆಗಿದೆ, ಮತ್ತೊಂದು 2 ಲಕ್ಷ ಹಾಕ್ತೇನೆ ಅಂತಂದ್ರೆ ಅದಕ್ಕಲ್ಲ, ನನಗೂ ಅಲ್ಲ ಅದು. ಸೊ ನಾನು 1 ಲಕ್ಷ ಹಾಕೊಂಡಿದ್ದೇನೆ, ಈಗ ನತ್ರ ಎಕ್ಸ್ಟ್ರಾ ಮತ್ತೆ ಆಡ್ ಆನ್ ಮನಿ ಆಡ್ ಮಾಡ್ಲಿಕ್ಕೆ ನನ್ನತ್ರ ಹಣ ಇಲ್ಲ. ಸೊ ನಾವು ಮಾರ್ಕೆಟ್ ರಿಟರ್ನ್ ಬರುವವರೆಗೆ ನಾನು ವೇಟ್ ಮಾಡ್ತೇನೆ, ಅವರಿಗೋಸ್ಕರ ಮಾತ್ರ ಇದೆ, ಅವ್ರಿಗೆ ಮಾತ್ರ ಇದೆ. ಸೊ ಹಾಗಾಗಿ ನಾವ್ ಇವತ್ತು ಹೇಳಿದ್ರು ಏನಪ್ಪಾಕಂದ್ರೆ, ಯಾರ್ಯಾರು ಲೀಡರ್ಸ್ ಇದ್ದಿರಲ್ಲ ಅವರನ್ನೇ ಹೋಗಿ ಯಾಕೆ ಫೋಕಸ್ ಮಾಡ್ತಾ ಇದೇವೆ ಅಂತಂದ್ರೆ, ಸೊ ಎಲ್ಲರ ಹತ್ರ ಇದೆ, ಈಗ ನಿಮ್ಮದಲ್ಲೂ ಬಂದವರು ಇದ್ದಾರೆ, ನನ್ನಲ್ಲೂ ಬಂದವರು ಇದ್ದಾರೆ, ಆಯ್ತು. ಕೆಲವೊಬ್ರು ಏನ್ ಮಾಡಿದ್ರ ಪಕ್ಕದ್ರೆ ನಮಗೆ ಬೇರೆ ಬೇರೆ ರೀತಿಯಾದಂತಹ ಇದನ್ನ ಯಾವ್ದನ್ನ ಸರ್ಕಲ್ ಅನ್ನು ಚೂಸ್ ಮಾಡ್ಕೊಂಡಾಗ ಅಲ್ಲಿ ಚೇಂಜಸ್ ಆಗಿದೆ, ಡೈರೆಕ್ಟ್ ಹೋಲ್ ವೇರ್ಹೌಸ್ ಮೋಡ್ ಆಗಿರುವಂತ ವ್ಯವಸ್ಥೆ ಇದೆ. ಸೊ ಅಂತ ಕಾಯಿನ್ ಗಳನ್ನ ನಾವೇನ್ ಮಾಡ್ಬೇಕು ಹೇಳಿದ್ರೆ ಸ್ಟೇಕ್ ಮಾಡಿ ಮತ್ತೆ ಎಕ್ಸ್ಟ್ರಾ ನಾವು ತಗೊಂಡಾಗ ಆಯ್ತು ಅಂತ ಹೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇದೊಂದು ಈಗ ಮತ್ತೊಮ್ಮೆ ನಾನು ಕ್ಲಾರಿಫಿಕೇಶನ್ ಕೊಡೋದೇನಪ್ಪಕ್ಕಾದ್ರೆ, ಇದು ಸ್ಟೇಕಿಂಗ್ ಅನ್ನುವಂಥದ್ದು ಇದು ಆಪ್ಷನ್, ಇದು ಮಾಡಲೇಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಸೊ ಯಾರಿಗೆ ಈ ರೀತಿಯಲ್ಲಿ ನಾನು ಇವಾಗ ಕ್ಲಾರಿಫಿಕೇಶನ್ ಕೊಟ್ನಲ್ಲ, ಸೊ ಅಮೌಂಟ್ ಅನ್ನ ಮತ್ತೆ ಆಡ್ ಆನ್ ಮಾಡ್ಕೊಳ್ಲಿಕ್ಕೆ ನಮ್ಮ ಹತ್ರ ಆಗ್ತಾ ಇಲ್ಲ. ಸೊ ನಮ್ದು ಅಸೆಟ್ ಗಳು ಸ್ಟ್ರಕ್ ಹಾಕೊಂಡು ಕುತ್ಕೊಂಡಿದ್ದೇವೆ. ಸೊ ಅಲ್ಲಿಗೆ ಮತ್ತೆ ಅಸೆಟ್ ಇಲ್ಲ, ಅಲ್ಲಿ ಏನು USDT ನಮ್ಗೆ ಎಕ್ಸ್ಟ್ರಾ ಅದನ್ನ ಪರ್ಚೇಸ್ ಮಾಡ್ಕೊಳ್ಲಿಕ್ಕೆ USDT ಇಲ್ಲ ಅಂತ ಹೇಳಾದವರಿಗೆ ಮತ್ತೆ ಏನಾಗುತ್ತೆ ಬೇಕಾದ್ರೆ ಅಬೋವ್ 50% ಈಗ ಡೌನ್ ಇದೆ, ಮತ್ತೆ ರಿಟರ್ನ್ ಬಂದೇ ಬರುತ್ತೆ. ಹಾಗಾಗಿ ನಮಗೊಂದು ಇದೊಂದು ಆಪ್ಷನ್ ಆಗಿರೋದ್ರಿಂದ ಇದನ್ನ ನಾವೊಂದು ಯಾಕೆ ನಾವು ಅದನ್ನ ತಗೊಳ್ಬಾರ್ದು ಅಂತ ಹೇಳಿ ಸೊ ಡಿಸ್ಕಸ್ ಮಾಡಿದಾಗ ಇದು ಬಂದಿರುವಂತದ್ದು. ಸೊ ಆಗ ನಾವು ಅದನ್ನ ಸ್ಟೇಕ್ ಮಾಡ್ಕೊಂಡು ಎಕ್ಸ್ಟ್ರಾ ನಾವು ಇಂಟ್ರೆಸ್ಟ್ ಅನ್ನ ನಾವು ಗ್ರ್ಯಾಬ್ ಮಾಡ್ಕೊಳ್ಳುವಂತದ್ದು ಒಂದು ಅವಕಾಶ ಅಷ್ಟೇ ಸರ್. ಇದರಲ್ಲಿ ನನ್ಗನ್ಸೋ ಮಟ್ಟಿಗೆ ನನ್ನ ಒಪಿನಿಯನ್ ಹೇಳ್ಬೇಕಂತಂದ್ರೆ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ ಏನೂ ಇಲ್ಲ, ಅಡ್ವಾಂಟೇಜಸ್ ಇದೆ. ಸೊ ಅಡ್ವಾಂಟೇಜಸ್ ಇದೆ, ಏನ್ ಅಡ್ವಾಂಟೇಜಸ್ ಇದೆ ಅಂತಂದ್ರೆ, ಏನ್ ಅಡ್ವಾಂಟೇಜಸ್ ಇದೆ ಅಂತಂದ್ರೆ, ಫಸ್ಟ್ ಥಿಂಗ್ ನಾವು ಒಂದ್ ಕಡೆ ನಾವು ಪೌಸ್ ಮಾಡಿದೀವಿ, ಎಲ್ಲಿ ರಾಯಲ್ಕ್ಯೂದಲ್ಲಿ ಪೌಸ್ ಮಾಡಿದೀವಿ, ಈ ಕಡೆ ಇಂಟ್ರೆಸ್ಟ್ ಗೆ ನಾವು ಹಾಕ್ತಾ ಇದೀವಿ. ಸ್ಟೇಕಿಂಗ್ ಮೀನ್ಸ್ ಇಂಟ್ರೆಸ್ಟ್ ಗೆ ನಾವು ಕೊಡೋದು, ಲೈಕ್ ಲೋನ್ ಕೊಡ್ತೀವಿ ಅಂತ ಇಟ್ಕೋಬಹುದು, ಅಥವಾ ಒಂದ್ ಡೆಪಾಸಿಟ್ ಮಾಡ್ತಾ ಇದೀವಿ ಅಂತ ತಿಳ್ಕೋಬಹುದು, ಆ ತರದಲ್ಲಿ ಕೊಡ್ತಾ ಇದೀವಿ. ಸೊ ಲಾಸ್ಟ್ ಮಾತಾಡುವಾಗ ಒಬ್ರು ಕೇಳ್ತಾ ಇದ್ರು ಮಾರ್ಕೆಟ್ ರೈಸ್ ಆದ್ರೆ ಏನು ಅಂತ. ಮಾರ್ಕೆಟ್ ರೈಸ್ ಆದ್ರೆ ಇನ್ ಕೇಸ್ ಎಮರ್ಜೆನ್ಸಿ ಬಂದಿದೆ, ನಮ್ದು ಎಂಟೈರ್ ಪೋರ್ಷನ್ ಎಕ್ಸಿಟ್ ಆಗುತ್ತೆ ಅಂದ್ರೆ, ಈ ಸ್ಟೇಕಿಂಗ್ ಬಿಟ್ಬಿಟ್ಟು ನಾವು ಆ ಕಡೆ ಹೋಗಿ ನಮ್ದು ಎಂಟೈರ್ ಹೆಡೇಕ್ ಅನ್ನ ಮುಗಿಸ್ಕೋಬಹುದು, ಯಾಕಂದ್ರೆ ನಾವು ಸ್ಟ್ರಕ್ ಆಗಿ ಕೂತಿದೀವಿ ಈಗ. ಓಕೆ, ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಒನ್ ಮೋರ್ ಅಡ್ವಾಂಟೇಜ್, ಇನ್ನೊಂದು ಆಂಗಲ್ ದಿಂದ ನಾವು ಥಿಂಕ್ ಮಾಡಿದ್ರೆ, ನಾವ್ ಈ ಕಡೆ ನಾವು ಪೌಸ್ ಮಾಡಿಟ್ಟಿರೋದು ಹಾಗೆ ಇರುತ್ತೆ, ನಮ್ದು ಈ ಕಡೆನೂ ನಾವು ಇಂಟ್ರೆಸ್ಟ್ ತಗೋಬಹುದು, ಅಲ್ಲಿನೂ ತುಂಬಾ ಒಳ್ಳೆ ಗ್ರೋತ್, ಯಾಕಂದ್ರೆ ಪೌಸ್ ಮಾಡಿದಾಗ ನಮ್ದು ಟ್ರೇಡ್ಸ್ ಆಗಲ್ಲ, ಟೋಟಲಿ ಸ್ಟಾಪ್ ಆಗಿರುತ್ತೆ. ಸೊ ಅಲ್ಲಿ ನಾವ್ ಏನ್ 1.5% ಅವ್ರು 2% ಕೊಟ್ಟಿರ್ತೀವಿ, ಮೇ ಬಿ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅನ್ನು ತಗೊಳ್ಬಹುದು ಅಂತ ಅನ್ಕೊಳ್ತೀನಿ. ಸೊ ಅಲ್ಲೂ ಕೂಡ ಬೆನಿಫಿಟ್ ಆಗುತ್ತೆ, ಇಲ್ಲೂ ಕೂಡ ಬೆನಿಫಿಟ್ ಆಗುತ್ತೆ. ಸೊ ಎರಡು ಕಡೆಯಿಂದ ಬೆನಿಫಿಟ್ ಮಾಡ್ಕೋಬಹುದು. ಸೊ ಇಲ್ಲಿ ಡಿಸ್ಅಡ್ವಾಂಟೇಜ್ ಅನ್ನೋದು ಅನ್ನುವಂತ ಆಪ್ಷನ್ಸ್ ಇಲ್ಲ. ನಮಸ್ತೆ, ನಮಸ್ತೆ ಸರ್, ಹೇಳಿ ಸರ್. ಸರಿ, ಇದರಲ್ಲಿ ಒಂದ್ ಕ್ವಶನ್, ನಾನು ನೀವು ಹೇಳ್ತಾ ಇದ್ರಲ್ಲ ಅವಾಗ ನಂದು ನೋಡಿದೆ, ಕೆಲವೊಂದು ಕಾಯಿನ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ ಸರ್, ನೀವು ಸ್ಟ್ರೈಕ್ ಹೇಳಿದ್ರಲ್ಲ. ಇಲ್ಲ ಸರ್, ಎಲ್ಲದು ಬರಲ್ಲ, ಅಂದ್ರೆ ಯಾವ್ಯಾವ್ದು ಆಗಾಗ ಆಗ್ತಾ ಇರತ್ತೆ ಸರ್. ಕೆಲವೊಂದಷ್ಟು ಸ್ಟೇಕ್ ಗೆ ಬಂದಿರುವಂತದ್ದು ಎಲ್ಲ ಸ್ಟೇಕ್ ಮುಗಿದಿದೆ ಅಂತಂದ್ರೆ, ಅವ್ರಿಗೆ ಬೇಕಾಗಿರೋಷ್ಟು ಸ್ಟೇಕ್ ಸಾಕಾಗಿದೆ ಅಂತಂದ್ರೆ, ಓಕೆ, ಎಲ್ಲ ಕಾಯಿನ್ಗಳು ಬಂದಿರಲ್ಲ ಸರ್, ಎಲ್ಲ ಕಾಯಿನ್ಗಳು ಬರಲ್ಲ. ಸೊ ಅದು ನಾಳೆ ಬರ್ಬೋದು, ನಾಡ್ದು ಬರ್ಬೋದು, ಹೀಗೆ 1 or 2 days ಅಲ್ಲಿ ಮತ್ತೆ ಅದು ಅಪಿಯರ್ ಆಗ್ಬೋದು ಹೀಗೆ. ಓಕೆ, ಅಂದ್ರೆ ನಾವು ಬೇಕಂದ್ರೆ ನಾವು ಅಬ್ಸರ್ವ್ ಮಾಡ್ಕೊಂತಿರ್ಬೇಕು. ಮಾಡ್ಬೋದು, ಮಾಡ್ಸ್ ಮಾಡ್ತಾ ಇರ್ಬೋದು. ಬಟ್ ನಮ್ದು ಅಷ್ಟು ಇದೆಯಲ್ಲ, ಇವಾಗ ನಮ್ದು ಬಿಲೋ 20% ಇದೆ ಅಂತ ಹೇಳಿದ್ರೆ ನಾವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈಗ ಅಬೋವ್ 50% ಇದೆ ಅಂತಂದ್ರೆ, ಸೊ ಮಾರ್ಕೆಟ್ ಅಲ್ಲಿವರೆಗೆ ಹೋಗುವವರಿಗೆ ನಾವು ವೇಟ್ ಮಾಡ್ಬೇಕಲ್ಲ. ಇಲ್ಲ, ನಮ್ದು ಫೈನ್ ಇದೆ ಅಂತ ಹೇಳಿದ್ರೆ ನಾವು ಎಕ್ಸ್ಟ್ರಾ ಯಾಕೆ, ಅದೇ ಅದನ್ನ ನಾವ್ ಯಾಕೆ ಅದನ್ನ ತಗೊಳ್ಬಾರ್ದು ಅಂತೇಳಿ, ಇದ್ದಿರೋದನ್ನ ಯಾಕೆ ತಗೊಳ್ಬಾರ್ದು ಅಂತೇಳಿ. ಅಂದ್ರೆ ನಮ್ದು ಅವೇ ಅಂತ ಒಂದಿತ್ತು ಸರ್, ಅವೇ ಆಮೇಲೆ ಲಿಂಕ್ ಅಂತ ಇತ್ತು, ಅದು 58-60% ಇದೆ. ಬಟ್ ಅಲ್ಲಿ ಸ್ಟ್ರೈಕ್ ಮಾಡಿದ್ರೆ ಅದು ಸಿಗ್ಲಿಲ್ಲ. ಅವೇ ಸರ್, ಈಗ ಒಂದು ಕೆಲಸ ಮಾಡಿ, ಪಕ್ಕದಲ್ಲಿ ಒಂದು ಇದಿದೆ ಸರ್, ಯಾವ್ದು ಡೆಫಿ ಅಂತ ಸ್ಟೇಕಿಂಗ್ ಅಂತ ಹೇಳಿದೆ, ಅಲ್ಲಿದೆ ಆವೆ. ಹೌದಾ, ಅದು ಆಪ್ಷನ್ ಬರ್ತಾ? ಹಾ ನೋಡಿ ಸರ್, ನೀವು ನೋಡಿ, ಅಲ್ಲಿ ಡೆಫಿ ಸ್ಟೇಕಿಂಗ್ ಅಲ್ಲಿ ಆವೆ ಇದೆ ನೋಡಿ ಸರ್, ಒಂದ್ಸಲ ನೀವು ಬೇಕಾದ್ರೆ ಸ್ಕ್ರೀನ್ ಶೇರ್ ಮಾಡಿ. ಸ್ಕ್ರೀನ್ ಶೇರ್ ಮಾಡ್ತೀರಾ? ಇಲ್ಲಿ ಸ್ಟೇಕಿಂಗ್ ಇದೆ ಸರ್. ಈಗ ಬಿನಾನ್ಸ್ ಬನ್ನಿ, ಬಿನಾನ್ಸ್ ಬನ್ನಿ ಸರ್, ಇಲ್ಲಿ ಡೆಫಿ ಇಲ್ಲಿ ನೋಡಿ, ಇಲ್ಲಿ ನೋಡಿ ಸರ್, ಅಷ್ಟೇ ಡೆಫಿ. ಹಾ, ಕೆಳಗಡೆ ಬನ್ನಿ, ಕೆಳಗಡೆ ಬನ್ನಿ, ಡೌನ್ ಬನ್ನಿ, ಡೌನ್ ಬನ್ನಿ. ಎಸ್, ಆವೆ ಅಂತ ಆವೆ ಇದೆ ನೋಡಿ. ಎಸ್ ಇದೆ ನೋಡಿ, 30 days. ಸುಮಾರು ದಿವಸ ಆಯ್ತಲ್ಲ ಲಾಗಿನ್ ಆಗ್ಬಿಟ್ಟು, ಲಾಗಿನ್ ಮಾಡಿ ಇಲ್ಲಿ ಇದನ್ ನೋಡ್ಕೊಂಡು ಮಾಡಿ ಸರ್, ಮಾಡಿ ಸರ್, ಮಾಡ್ಬೋದು ಸರ್, ಮಾಡ್ಬೋದು, ಮಾಡ್ಬೋದು. ಈ ರಾಯಲ್ ಕ್ಯೂದಲ್ಲಿ ನೀವು ಅಲ್ಲಿ ಕ್ಲಿಕ್ ಮಾಡಿ, ಅಲ್ಲಿ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ನೋಡ್ಕೊಂಡು ಫಾಸ್ ಮಾಡ್ಬಿಟ್ಟು ಇಲ್ಲಿ ಬಂದು ಸ್ಟೇಕ್ ಕೊಡ್ಬೇಕು ಅಷ್ಟೇ ಸರ್. ಓಕೆ, ಇದರಲ್ಲಿ ನಾ ಇದ್ರ ಮಾಡ್ಬೇಕು. SOL ಇದೆ ನೋಡಿ, ಸೋಲಾನ ಅಷ್ಟಿದೆ ನೋಡಿ, SOL ಇದೆ. ಅದು ಬಾಳ ಇಲ್ಲ ಸರ್, ಅದರ 2% ಅಷ್ಟೇ ಇದೆ. ಒನ್ ಶಾಟ್ ಹಾಕಿದ್ದೆ ಮೊನ್ನೆ ಹೇಳಿದ್ರಲ್ಲ ನೀವು, ಒನ್ ಶಾಟ್ ಇಟ್ಟಿದ್ದೆ. ಹೌದೌದು, 2% ಅಷ್ಟೇ ಇದೆ. ಬೇಡ ಬೇಡ ಬೇಡ, 2% ಇರೋದೆಲ್ಲ ಬೇಡ,
ಫುಟ್ಬಾಲ್ ಚೆನ್ನಾಗಿ ಕೊಡ್ತಾ ಇದೆ. ಒಂದ್ ಕ್ವಶನ್ ಏನಂದ್ರೆ ಸರ್, ಈಗ ನಾವು ಸ್ಟ್ಯಾಕ್ ಕೋಡ್ ಮಾಡ್ತಿದ್ವಿ ಅಲ್ಲ ಸರ್, ಅದು ಪರ್ಸೆಂಟೇಜ್ ತೋರಿಸುತ್ತಲ್ಲ ಡೈಲಿ, ಅಷ್ಟು ಪರ್ಸೆಂಟೇಜ್ ಅನ್ನ ಕ್ವಾಂಟಿಟಿ ಬೈ ಮಾಡುತ್ತ ಸರ್, ಯಾವ ರೇಟ್ ಅಲ್ಲಿ ಇದ್ದಾಗ ಬೈ ಮಾಡುತ್ತೆ ಸ್ಟೇಕ್ ಸರ್? ಬೈ ಮಾಡಲ್ಲ ಸರ್, ಬೈ ಮಾಡಲ್ಲ ಸರ್, ಇಲ್ಲಿ ಬೈ ಸೆಲ್ ಇಲ್ಲ ಸರ್. ಸರ್ ಪರ್ಸೆಂಟೇಜ್ ಒಂದ್ ವರ್ಷಕ್ಕೆ ನೀವು ಆ ರೀತಿಲಿ ಸ್ಟೇಕ್ ಮಾಡಿದ್ರೆ ನಮಗೇನು ಇಂಟ್ರೆಸ್ಟ್ ನಮಗೆ ಬಡ್ಡಿಗೆ ಕೊಡ್ತೇವೆ ಅಂತ ಹೇಳ್ತಾರಲ್ಲ ಸರ್, ಈಗ ನಾವು ಎಫ್ ಡಿ ಇಟ್ವಿ ಅಂತಂದ್ರೆ ಒಂದ್ ವರ್ಷಕ್ಕೆ ಎಷ್ಟು ಕೊಡ್ಬಹುದು ಅಂತ ಹೇಳಿ, ಹಾಗೆ ಅದು ಇಯರ್ಲಿ ಪರ್ಸೆಂಟೇಜ್ ಇಯರ್ಲಿ ಇದೆ ನೋಡಿ ಸರ್, ಅದ್ರಲ್ಲಿ ಇಯರ್ಲಿ ಇದ್ದಿದ್ರೆ ಇಯರ್ಲಿ ಅಷ್ಟು ಪರ್ಸೆಂಟ್ ಅಂದ್ರೆ ಪರ್ಸೆಂಟೇಜ್ ಇದೆ. ನೀವು ಒಂದ್ ತಿಂಗಳ ಇಟ್ರಿ ಅಂತಂದ್ರೆ ಆ ರೀತಿಯಲ್ಲಿ ಇಯರ್ಲಿ ಆ ಪರ್ಸೆಂಟೇಜ್ ಅಲ್ಲಿ ನಿಮ್ಗೆ ಒಂದ್ ತಿಂಗಳಕ್ಕೆ ಎಷ್ಟಾಗುತ್ತೆ, ಒಂದ್ ಮಂತ್ಗೆ ಎಷ್ಟಾಗುತ್ತೆ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಪ್ರತಿ ದಿವಸ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಬರುತ್ತೆ ಸರ್. ಅದು ನಮ್ಮ ಹೋಲ್ಡಿಂಗ್ಸ್ ರಾಯಲ್ಕಿ ಹೋಲ್ಡಿಂಗ್ಸ್ ಇರೋ ಕ್ವಾಂಟಿಟಿ ಮೇಲೆ ಇದು ಇಷ್ಟು ಇಂಟ್ರೆಸ್ಟ್ ಕೊಡ್ತಾ ಹೋಗಿ ಸರ್. ರಾಯಲ್ಕಿ ಇದು ಇದ್ರಲ್ಲಿ ಏನಿದೆ ನಮ್ದು ಬಿನಾನ್ಸ್ ಅಲ್ಲಿ ಇರುವಂತ ಅಲ್ಲ ಸರ್, ಕ್ವಾಂಟಿಟಿ ಕ್ವಾಂಟಿಟಿ ನಾವ್ ನಮ್ದು ಆಲ್ರೆಡಿ ಎಷ್ಟ್ ಬೈ ಆಗಿದೆ ಪೌಸ್ ಮಾಡಿರ್ತೀವಲ್ಲ. ಹೌದು ಆ ಕ್ವಾಂಟಿಟಿ ಮೇಲೆ ಸರ್, ಅದ್ರ ಮೇಲೆ ಪರ್ಸೆಂಟೇಜ್ ಕೊಡ್ತಾ ಹೋಗುದು ಸರ್. ಹೌದು, ಎಕ್ಸ್ಟ್ರಾ ಇಂಟ್ರೆಸ್ಟ್ ಅನ್ನು ಸ್ವಲ್ಪ ಕೊಡುತ್ತೆ ನಿಮ್ಗೆ ಅಲ್ಲಿವರೆಗೆ, ಅದನ್ನೇನು ನಿಮ್ಗೆ ಅದು ಪ್ಲಸ್ ಬರೋವರೆಗೆ ಇದೆಯಲ್ಲ. ಓಕೆ ಓಕೆ ಸರ್. ಹಲೋ ಸರ್, ಹೇಳಿ ಸರ್, ಹೇಳಿ ಸರ್. ಈಗ ನಾವು ಸ್ಟ್ಯಾಕಿಂಗ್ ಮಾಡ್ತೀವಲ್ಲ, ಆ ಕಾಯಿನ್ ರಾಯಲ್ಟಿನ ಕಾಣೋದಿಲ್ಲ ಸ್ಟ್ಯಾಕಿಂಗ್ ಮಾಡಿದ ಮೇಲೆ? ನಾನು ನೋಡಿದೆ, ಕಾಣುತ್ತೆ ಸರ್, ಕಾಣುತ್ತೆ ಸರ್, ಕಾಣುತ್ತೆ ಸರ್. ಅಲ್ಲಿ ನೀವು ಜನರಲ್ ಮತ್ತೆ ಪ್ರೊಫೆಷನಲ್ ಇದೆಯಲ್ಲ ಯಾವ ಕಾಯಿನ್ ಅಂತ ನೋಡಿ, ಅಲ್ಲಿ ಕೆಳಗಡೆಗೆ ಅದು ಇದಾಕೊಂಡಿರುತ್ತೆ ರೆಡ್ ಅಲ್ಲಿ, ನಿಮ್ಗೆ ಇದು ಬರಲ್ಲ, ಅದು ಹೋಮ್ ಪೇಜ್ ಅಲ್ಲಿ ಕಾಣಲ್ಲ, ಬಟ್ ಅದು ಜನರಲ್ ಮತ್ತೆ ಪ್ರೊಫೆಷನಲ್ ಅಂತ ಇದೆ. ಕ್ವಾಂಟಿಟೇಟಿವ್ ಅಲ್ಲಿ ಕಾಣುತ್ತೆ ಸರ್, ಕ್ವಾಂಟಿಟೇಟಿವ್ ಅಲ್ಲಿ ನೀವು ಅದನ್ನ ಇನ್ನು ಫಾಸ್ಟ್ ಮಾಡಿಟ್ಟಿದ್ದಾರಲ್ಲ ಸರ್, ಅದನ್ನ ಸ್ಟಾಪ್ ಮಾಡಿಟ್ಟಿರೋದಕ್ಕೆ, ಕ್ವಾಂಟಿಟೇಟಿವ್ ಅಲ್ಲಿ ಸ್ವಲ್ಪ ಬ್ಲರ್ ರೀತಿಯಲ್ಲಿ ಕಾಣ್ತಾ ಇರುತ್ತೆ, ರೆಡ್ ರೀತಿಯಲ್ಲಿ ಬರಲ್ಲ. ಕ್ವಾಂಟಿಟೇಟಿವ್ ಕ್ವಾಂಟಿಟೇಟಿವ್ ಕೆಳಗಡೆ ಹೋಮ್ ಪೇಜ್ ಇದೆಯಲ್ಲ, ಕೆಳಗಡೆ ಡೌನ್ ಅಲ್ಲಿ ಹೋಮ್ ಪೇಜ್ ಇದೆ ನೋಡಿ, ಹೋಮ್ ಅಂತೇಳಿದೆ, ಅದ್ರ ಪಕ್ಕದಲ್ಲಿ ಕ್ವಾಂಟಿಟೇಟಿವ್ ಅಂತೇಳಿದೆ. ಕ್ವಾಂಟಿಟೇಟಿವ್ ಮೇಲೆ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ಒಂದು ಜನರಲ್ ಮತ್ತೆ ಪ್ರೊಫೆಷನಲ್ ಅಂತ ಕಾಣುತ್ತೆ. ಅದ್ ಯಾವ ಕಾಯಿನ್? ಜನರಲ್ ಕಾಯಿನ್ ಆದ್ರೆ ಜನರಲ್ ಲಿಸ್ಟ್ ಅಲ್ಲಿ ಕಾಣುತ್ತೆ, ಪ್ರೊಫೆಷನಲ್ ಬಂದಿದೆ ಅಂತ ಹೇಳಿದ್ರೆ ಪ್ರೊಫೆಷನಲ್ ಕಾಣುತ್ತೆ. ಕಾಣುತ್ತೆ ಸರ್, ಐಸಿಪಿ ರೆಡ್ ಕಲರ್ ಹೋಗಿ ಬ್ಲಾಕ್ ಇದಕ್ಕೆ ತೋರಿಸ್ತಾ ಬರಲ್ಲ ಸರ್. ಸರ್ ರೆಡ್ ಕಲರ್ ಕಾಣಬೇಕು ಅಂತ ಹೇಳಿದ್ರೆ ಲೈವ್ ಇರ್ಬೇಕು ಅದು, ನೀವು ಸ್ಟಾಪ್ ಮಾಡಿದಿರಲ್ಲ. ಹೌದೌದು, ಅದೇ ಅದೇ ನೋಡಿದೆ ನಾನು. ಓಕೆ ಓಕೆ, ಅರ್ಥ ಆಯ್ತು ಸರ್. ಓಕೆ, ಥ್ಯಾಂಕ್ ಯು.